ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಸುಬ್ಬಣ್ಣನವರ ಪುಣ್ಯಸ್ಮರಣೆಯಲ್ಲಿ ಇವತ್ತಿನ ಕಾರ್ಯಕ್ರಮವನ್ನು ಆರಂಭಿಸುತ್ತಿದ್ದೇವೆ ಇಲ್ಲಿ ಆಗಮಿಸಿದ ಎಲ್ಲ ಮಹನೀಯರನ್ನು ನೀನಾಸಂಪರವಾಗಿ ಆಧಾರದಿಂದ ಸ್ವಾಗತಿಸ್ತೇನೆ ಎರಡು ಸಾವಿರದ ಐದರಲ್ಲಿ ಸುಬ್ಬಣ್ಣನವರು ನಮ್ಮನ್ನು ಅಗಲಿದರು ಒಬ್ಬ ವ್ಯಕ್ತಿ ನಮ್ಮನ್ನು ನಮ್ಮ ಜೊತೆಗೆ ಇಲ್ಲ ಅಂದ್ ಮಾತ್ರಕ್ಕೆ ಭೌತಿಕವಾಗಿ ಇಲ್ಲ ಅಷ್ಟೇ ಆದರೆ ನಮ್ಮ ಮನಸ್ಸಿನಲ್ಲಿ ಅವರು ಬಿತ್ತಿದಂತಹ ಭಾವಗಳು ಅವರು ನೀಡಿದಂತಹ ಮಾರ್ಗದರ್ಶನ ಅವರ ತೋರಿಸಿಕೊಟ್ಟಂತಹ ದಾರಿ ನಮ್ಮ ಜೀವಿತದ ಕೊನೆಯವರಿಗೆ ಎಲ್ಲಿಯೂ ಒಂದು ಕಡೆ ಜೀವ ಜೀವಂತವಾಗಿ ಉಳಿದಿರ್ತದೆ ಅದು ಅಂತಹ ಸುಬ್ಬಣ್ಣನವರನ್ನು ಇವತ್ತು ಸ್ಮರಿಸಿಕೊಂಡು ಇವತ್ತಿನ ಕಾರ್ಯಕ್ರಮವನ್ನು ನೀನಾಸಂ ಎರಡು ಸಾವಿರದ ಆರನೇ ಇಸುವಿಂದ ಇಲ್ಲಿವರೆಗೆ ನಡೆಸ್ಕೊಂಡು ಬಂದಿದೆ ಯಾವುದಾದ್ರೂ ಒಬ್ಬ ಮಹನೀಯರನ್ನು ಕರೆದು ಅವರ ವಿಚಾರಗಳನ್ನು ತಮ್ಮ ಮುಂದಿಟ್ಟು ಚರ್ಚೆ ನಡೆಸಿ ಸಂಜೆ ರಂಗಮಂದಿರದಲ್ಲಿ ಲೀನಾ ಸಂ ಸುಬ್ಬಣ್ಣನವರ ಸ್ಮರಣೆಗೆ ಒಂದು ನಾಟಕವನ್ನು ಸಮರ್ಪಿಸ್ತಾ ಇಲ್ಲಿಯವರೆಗೆ ನಡೆಸ್ಕೊಂಡು ಬಂದಿದೆ ಸುಬ್ಬಣ್ಣನವರು ತಮ್ಮ ವಿದ್ಯಾಭ್ಯಾಸವನ್ನು ಮೈಸೂರಿನಲ್ಲಿ ಮುಗಿಸಿ ಇಲ್ಲಿಗೆ ಮರಳಿ ಬಂದವರು ತಮ್ಮ ಅಭಿವ್ಯಕ್ತಿಯ ಮಾಧ್ಯಮ ರಂಗಭೂಮಿ ಮತ್ತು ಬರಹಗಳು ಅನ್ನೋದನ್ನು ನಿಕ್ಕಿ ಮಾಡಿಕೊಂಡು ಈ ಪ್ರಾಂತ್ಯವನ್ನು ತಮ್ಮ ಕರ್ಮಭೂಮಿಯಾಗಿ ಆಯ್ಕೆ ಮಾಡಿಕೊಂಡ್ರು ಬಹಳ ಜನ ಅಂದ್ಕೊಂಡ ಹಾಗೆ ಸುಬ್ಬಣ್ಣ ಕೇವಲ ರಂಗಕರ್ಮಿ ಅಲ್ಲ ಅವರಿಗೆ ಈ ಜೀವನದ ಬಗ್ಗೆ ಅದಮ್ಯವಾದಂತಹ ಆಸಕ್ತಿ ಮತ್ತು ಆಸ್ತಿ ಇತ್ತು ಹಾಗಾಗಿ ಅವರ ಸುತ್ತಮುತ್ತ ಸಾಮಾಜಿಕವಾಗಿ ಏನು ಇಲ್ಲ ಏನಿದೆ ಏನಾಗಬೇಕು ಅನ್ನೋದನ್ನು ಸದಾಕಾಲ ಚಿಂತಿಸ್ತಾ ಇದ್ದರು ಅವರು ಇಲ್ಲಿಗೆ ಬಂದ ಮೊದಲ ಮೊದಲಲ್ಲಿ ಇಲ್ಲಿ ಎಲ್ಲ ಸುತ್ತಮುತ್ತಲ ಹಳ್ಳಿಯ ವಿದ್ಯಾರ್ಥಿಗಳು ಎಂಟನೇ ಕ್ಲಾಸ್ವರೆಗೆ ಓದಿ ಆಮೇಲೆ ವಿದ್ಯಾಭ್ಯಾಸವನ್ನು ನಿಲ್ಲಿಸ್ತಿದ್ರು ಕಾರಣ ಇಲ್ಲೆಲ್ಲೂ ಹತ್ತಿರದಲ್ಲಿ ಹೈಸ್ಕೂಲ್ ಇರಲಿಲ್ಲ ಹೈಸ್ಕೂಲಿಗೆ ಹೋಗಬೇಕಂದ್ರೆ ಸಾಗರಕ್ಕೆ ಹೋಗಬೇಕು ಹಾಗಾಗಿ ಇಲ್ಲಿ ಒಂದು ಹೈಸ್ಕೂಲ್ ಬೇಕು ಇಲ್ಲಿಯ ವಿದ್ಯಾರ್ಥಿಗಳು ಅಭ್ಯಾಸ ಮಾಡಬೇಕು ಅನ್ನೋಂಥ ಈ ಮನೋಭಾವದಿಂದ ಹೆಗ್ಗೌಡಲ್ಲಿ ಒಂದು ಹೈಸ್ಕೂಲನ್ನು ತರೋದಕ್ಕೆ ಅವರು ಪ್ರಯತ್ನ ಮಾಡಿದರು ಅವರು ಇಲ್ಲಿ ಅಧ್ಯಾಪಕರಾಗಿ ಆ ಹೈಸ್ಕೂಲಲ್ಲಿ ಪಾಠ ಮಾಡಿದರು ಅವರ ಮೇಸ್ಟ್ರಾಗಿ ಅವರ ಶಿಷ್ಯನಾಗಿ ನಾನು ಕೆಲ ದಿವ್ಸಗಳ ಕಾಲ ಪಾಠ ಕಲಿತಂತಹ ಸೌಭಾಗ್ಯ ನನ್ನದು ಆಮೇಲೆ ಇಲ್ಲಿ ಹೈಸ್ಕೂಲ್ ಕಲಿತ ಮೇಲೆ ಎಲ್ಲಿ ಹೋಗಬೇಕು ಒಂದು ಮೈಸೂರಿಗೆ ಹೋಗಬೇಕು ಇಲ್ಲ ಬೆಂಗಳೂರಿಗೆ ಹೋಗ್ಬೇಕು ಇಲ್ಲ ಧಾರವಾಡಕ್ಕೆ ಹೋಗಬೇಕು ಇಲ್ಲ ಶಿವಮೊಗ್ಗ ಈ ಪರಿಸ್ಥಿತಿ ಇತ್ತು ಇಲ್ಲಿ ಎಲ್ಲೂ ಕಾಲೇಜ್ ಇರಲಿಲ್ಲ ಹಾಗಾಗಿ ಒಂದು ಕಾಲೇಜನ್ನು ತರಬೇಕು ಹೇಳಿ ಅವರು ಕಾರ್ಯದರ್ಶಿ ಆಗಿದ್ದುಕೊಂಡು ಸಾಗರದ ಲಾಲ್ ಬಹದ್ದೂರ್ ಕಾಲೇಜನ್ನು ಆರಂಭ ಮಾಡಿದರು ಹೀಗೆ ಸಾಮಾಜಿಕವಾದ ಕಳಕಳಿಯನ್ನು ಹೊಂದಿದಂತಹ ವ್ಯಕ್ತಿಯಾಗಿದ್ದರು ಅವರಿಗೆ ಪರಿಸರದ ಬಗ್ಗೆ ಆಗಲಿ ಈ ಸಮಾಜದ ಬಗ್ಗೆ ಆಗಲಿ ಒಂದು ವಿಸ್ತಾರವಾದಂತಹ ಆಲೋಚನೆ ಮತ್ತು ದೂರದೃಷ್ಟಿ ಇತ್ತು ಅವರು ಸಾಮಾಜಿಕವಾಗಿ ಯಾವುದೇ ರೀತಿಯಾದಂತಹ ಅನ್ಯಾಯ ನಡೆದರೂ ಅದನ್ನು ಪ್ರತಿಭಟಿಸಿದವರು ತುಂಗಾ ಮೂಲ ಉಳಿಸಿ ಅನ್ನುವಂಥ ಒಂದು ಸಂದರ್ಭದಲ್ಲಿ ಅವರು ಸಕ್ರಿಯವಾಗಿ ಭಾಗವಹಿಸಿದರು ಆಮೇಲೆ ಇಕ್ಕೇರಿಯಲ್ಲಿ ಚಿನ್ನದ ಗಣಿಗಾರಿಕೆಯನ್ನು ಮಾಡಬೇಕು ಅಂತ ಸರ್ಕಾರ ಯೋಚನೆ ಮಾಡಿದಾಗ ಭೌತಿಕವಾಗಿ ಅದನ್ನು ಪ್ರತಿಭಟನೆ ಮಾಡಿದರು ಹೀಗೆ ಅವರಿಗೆ ಪರಿಸರದ ಬಗ್ಗೆ ತುಂಬ ಕಾಳಜಿಯನ್ನು ಇಟ್ಕೊಂಡವರಾಗಿದ್ದರಿಂದ ಅನೇಕ ವರ್ಷಗಳ ಕಾಲ ಈ ನೀನಾಸಮ ಆವರಣದಲ್ಲಿ ಸಸಿಗಳನ್ನು ಬೆಳೆಸಿ ನೆಡೋದಕ್ಕೆ ಅವರು ಅನುವು ಮಾಡಿ ಅವರು ಕೇವಲ ನಾಟಕಕಾರಾಗಿ ಅಷ್ಟೇ ಅಲ್ಲ ರಂಗ ಸಂಘಟಕರಾಗಿ ದುಡಿದವರು ಈ ರಂಗಭೂಮಿಯ ಎಪ್ಪತ್ತು ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಲ್ಲಿ ರಂಗಭೂಮಿಗೆ ಒಂದು ಹೊಸ ಉಚ್ಚರಾಯ ಸ್ಥಿತಿ ಬಂತು ಅಂತ ಹೇಳ್ಬೋದು ಆ ಸಂದರ್ಭದಲ್ಲಿ ಮಕ್ಕಳ ರಂಗಭೂಮಿಗೆ ಬೇಕಾದಂತಹ ನಾಟಕಗಳು ನಮ್ಮಲ್ಲಿಲ್ಲ ಅನ್ನೋದನ್ನು ಮನಗಂಡು ಅನೇಕ ನಾಟಕಗಳನ್ನು ಅನುವಾದ ಮಾಡಿದರು ಬೇರೆ ಪುಸ್ತಕಗಳನ್ನು ಬರೆದರು ಈ ರೀತಿ ಒಂದು ಸಂಕೀರ್ಣವಾದಂತಹ ವ್ಯಕ್ತಿತ್ವವನ್ನು ಬೆಳೆಸಿಕೊಂಡವರು ಅವರು ತಮ್ಮ ಜೀವಿತದ ಕಾಲದಲ್ಲಿ ಏನೆಲ್ಲ ಮಾಡಿದರೋ ಅದನ್ನು ಯಾವುದನ್ನು ಪ್ರತಿಫಲಾಪೇಕ್ಷೆಯಿಂದ ಮಾಡಿದ್ದಲ್ಲ ಮಾಡಬೇಕು ನಾನು ಅದಕ್ಕಾಗಿ ಇದ್ದೇನೆ ಅನ್ನುವಂಥ ಈ ಮನೋಭಾವ ಜೊತೆಗೆ ತನ್ನ ಸುತ್ತಮುತ್ತಲಿನ ಎಲ್ಲರನ್ನೂ ಅದರಲ್ಲಿ ಒಳಗೊಂಡು ತಾನು ಕೆಲಸ ಮಾಡಬೇಕೋ ಅದರಿಂದ ಸಮಾಜಕ್ಕೆ ಒಳಿತಾಗಬೇಕು ಅನ್ನೋಂತಹ ಮನೋಭಾವವನ್ನು ಇಟ್ಕೊಂಡವರು ಆ ಒಂದು ಸಂದರ್ಭದಲ್ಲಿ ಇಲ್ಲಿ ಒಂದು ಸುವ್ಯವಸ್ಥಿತವಾದಂತಹ ಥಿಯೇಟರ್ ಇರಲಿಲ್ಲ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಈಗಿರುವಂತಹ ರಂಗಮಂದಿರವನ್ನು ನಿರ್ಮಾಣ ಮಾಡಿದರು ಜೊತೆಗೆ ಈ ರಂಗಮಂದಿರವನ್ನು ನಿರ್ಮಾಣ ಮಾಡಿ ಸುಮ್ಮನೆ ಬಿಡೋದಲ್ಲ ಇದನ್ನು ಗೋಡೌನ್ ಆಗಿ ಮಾಡೋದಲ್ಲ ಅಂತ ಹೇಳೋ ಕಾರಣಕ್ಕಾಗಿ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಇಲ್ಲೊಂದು ರಂಗಶಿಕ್ಷಣ ಕೇಂದ್ರವನ್ನು ಆರಂಭಿಸಿದರು ಈ ರಂಗ ಶಿಕ್ಷಣದ ಕೇಂದ್ರದ ಮೂಲಕ ಆ ರಂಗಮಂದಿರದಲ್ಲಿ ಚಟುವಟಿಕೆಗಳು ನಡೀಬೇಕು ಅನ್ನೋದು ಅವರ ಅಪೇಕ್ಷೆಯಾಗಿತ್ತು ಅದರಂತಲೇ ಇಲ್ಲಿಯವರೆಗೂ ಅದನ್ನು ನಡೆಸಿಕೊಂಡು ಬರ್ತಾ ಇದ್ದೇವೆ ಚಿತ್ರ ಸಮಾಜವನ್ನು ಹುಟ್ಟುಹಾಕಿದರು ಆ ಮೂಲಕ ವಿಶ್ವದ ಶ್ರೇಷ್ಠ ಚಲನಚಿತ್ರಗಳನ್ನು ಈ ಭಾಗದ ಜನರಿಗೆ ನೋಡೋದಕ್ಕೆ ಅವಕಾಶ ಮಾಡಿಕೊಟ್ಟರು ಅವರು ಪ್ರತಿಫಲ ಇಲ್ಲದೆ ಮಾಡಿದಂತಹ ಕೆಲಸಗಳಿಗೆ ಕೀರ್ತಿ ಅನೇಕ ಸಾರಿ ತಾನಾಗಿ ಹುಡ್ಕೊಂಡು ಬಂದಿತ್ತು ಅವರು ಯಾವತ್ತೂ ಕೀರ್ತಿಯನ್ನು ಅಪೇಕ್ಷೆ ಮಾಡಿದವರಲ್ಲ ಆಗಲೂ ಅವರನ್ನು ಹುಡುಕಿಕೊಂಡು ಬಂದ ಸಂದರ್ಭದಲ್ಲೂ ಅವರು ನಯವಾಗಿ ಅದನ್ನು ನಿರಾಕರಿಸಿದವರು ಈ ಯಾವ ಕೆಲಸವನ್ನು ನಾನು ಒಬ್ಬನೇ ಮಾಡಿದ್ದಲ್ಲ ಇಡೀ ನನ್ನ ಸಮುದಾಯ ಈ ಎಲ್ಲ ಕೆಲಸಗಳಲ್ಲಿ ಭಾಗಿಯಾಗಿರೋದ್ರಿಂದ ಒಬ್ಬನ ಅದನ್ನು ತೆಗೆದುಕೊಳ್ಳೋಕೆ ಬರೋದಿಲ್ಲ ಅಂತ ಈವನ್ ಮ್ಯಾಗ್ಸೇಸೆ ಪ್ರಶಸ್ತಿ ಬಂದಾಗ ಸಹಿತ ನಾನು ಅದನ್ನು ನಿರಾಕರಿಸ್ತೇನೆ ನಾನು ಒಬ್ಬನೇ ಮಾಡಿದ ಕೆಲಸಕ್ಕೆ ಕೊಡೋದಾಗಿದ್ದರೆ ಬೇರೆ ಆದರೆ ಇದು ಎಲ್ಲರೂ ಸೇರಿ ಮಾಡಿದ ಕೆಲಸ ಆದ್ದರಿಂದ ಆ ರೀತಿ ನಾನೊಬ್ಬನೇ ಈ ಪ್ರಶಸ್ತಿಯನ್ನು ತಗೊಳ್ಳೋದು ಸರಿಯಾಗೋದಿಲ್ಲ ಅಂಥೇಳಿ ಅವರು ಅದನ್ನು ನಿರಾಕರಿಸೋದಕ್ಕೆ ಸಿದ್ಧವಾಗಿದ್ದರು ಆಮೇಲೆ ಎಲ್ಲರ ಪರವಾಗಿ ನೀವು ತಗೊಳ್ಳಿ ಅಂತಂದಾಗ ಅದನ್ನು ಒಪ್ಪಿಕೊಂಡು ಅವರು ಮ್ಯಾಕ್ಸೇಸಿ ಪ್ರಶಸ್ತಿಯನ್ನು ತೆಗೆದುಕೊಂಡರು ಅದರಿಂದ ಬಂದಂತಹ ಇಡಿ ಗಂಟನ ಅವರು ತಮ್ಮ ಸ್ವಂತಕ್ಕೆ ಉಪಯೋಗಿಸ್ಕೊಳ್ಳಲಿಲ್ಲ ಅದರದ್ದು ಒಂದು ಟ್ರಸ್ಟ್ ಮಾಡಿ ಅದ್ರ ಮೂಲಕ ವಿದ್ಯಾಭ್ಯಾಸಕ್ಕೆ ಮತ್ತು ಈ ನಾಟಕ ಸಾಹಿತ್ಯ ಇಂತಹ ವಿದ್ಯಾಭ್ಯಾಸವನ್ನು ಬೇರೆ ಬೇರೆ ಭಾಗದಲ್ಲಿ ಅದನ್ನು ಪ್ರಚಾರ ಮಾಡೋದಕ್ಕೆ ಅದನ್ನು ಬಳಸ್ಕೊಂಡ್ರು ಸುಬ್ಬಣ್ಣನವರು ಈ ನಮ್ಮ ಆರ್ಶಯವಾದಂತಹ ಒಂದು ನುಡಿ ಇದೆ ನಾವು ಸಂಕಲ್ಪ ಮಾಡುವಾಗ ಹೇಳ್ತೇವೆ ಮಯಾಕೃತ ಮಮ ಅಂದರೆ ನಾನು ಮಾಡಿದ್ದು ನನ್ನಿಂದಾಗಿ ಮಾಡಲ್ಪಟ್ಟಿದ್ದು ಅಂತ ಅದು ಆ ಕೆಲಸವನ್ನು ಸಮರ್ಪಣೆ ಮಾಡುವಂಥ ಸಂದರ್ಭ ಬಂದಾಗ ಅಲ್ಲಿಯ ಇದನ್ನು ನಮ್ಮಮ್ಮ ಇದು ನನ್ನದಲ್ಲ ಅಂಥೇಳಿ ನಾವು ಅದನ್ನು ಸಮರ್ಪಣೆ ಮಾಡ್ತೇವೆ ಹಾಗೆ ಅವರು ತಮ್ಮ ಬದುಕನ್ನು ಬದುಕಿದವರು ಅವರು ಇಷ್ಟು ಇಷ್ಟೆಲ್ಲದರ ಜೊತೆಗೆ ಒಬ್ಬ ಒಳ್ಳೆಯ ಕೃಷಿಕನಾಗಿ ಒಂದು ತುಂಬ ಸಂಸಾರವನ್ನು ನಡೆಸಿಕೊಂಡು ಆದರ್ಶವಾದಂತಹ ಜೀವನವನ್ನು ನಡೆಸಿದವರು ಅವರು ನೀಡಿದಂತಹ ಮಾರ್ಗ ಅವರು ತೋರಿಸಿದಂತಹ ಕೆಲಸಗಳು ನಮ್ಮ ಮುಂದೆ ಇದ್ದಾವೆ ಅದನ್ನು ನಾವು ನಡೆಸಿಕೊಂಡು ಹೋಗಬೇಕು ಅಂತಹ ಒಬ್ಬ ಮಹಾನ್ ಚೇತನಕ್ಕೆ ನಿಮ್ಮೆಲ್ಲರ ಪರವಾಗಿ ನಾನು ನಾಲ್ಕು ನುಡಿ ನಮನಗಳನ್ನು ಸಲ್ಲಿಸಿದ್ದೇನೆ ಸ್ನೇಹಿತರೆ ಇವತ್ತಿನ ಕಾರ್ಯಕ್ರಮಕ್ಕೆ ವಿಶೇಷ ಉಪನ್ಯಾಸಕರಾಗಿ ಬಂದಂತಹ ನಮ್ಮ ಹಂದೆಯವರನ್ನು ನಾನು ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತೇನೆ ಮತ್ತು ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರೋ ನಿಮ್ಮೆಲ್ಲರನ್ನೂ ನೀನು ಸಂಪರವಾಗಿ ಪರವಾಗಿ ಸ್ವಾಗತಿಸ್ತೇನೆ ಹರೀಶ್ ತಂದೆ ಅವರು ಸುಸ್ಥಿರತೆ ಮತ್ತು ಅಭಿವೃದ್ಧಿ ಒಟ್ಟಿಗೆ ಸಾಧ್ಯವೇ ಅನ್ನೋ ವಿಷಯವನ್ನು ಕುರಿತು ನಿಮ್ಮೆದರಿ ಮಾತಾಡ್ತಾರೆ ಅವರು ನಮಗೆ ತೀರ ಪರಿಚಿತರಲ್ಲ ಆದರೆ ಅಪರಿಚಿತರೇ ಅಂತಂದರೆ ಅದೂ ಅಲ್ಲ ಯಾಕಂದರೆ ಅವರು ಮಾಡಿರುವಂಥ ಕೆಲಸ ನಮ್ಮನ್ನು ಅವರ ಅವರ ಕಾರ್ಯಗಳ ಮೂಲಕ ನಮಗೆ ಪರಿಚಿತರಾಗಿದ್ದಾರೆ ಅವರು ಕುಂದಾಪುರದ ಹತ್ತಿರದ ಒಂದು ಹಳ್ಳಿಯಲ್ಲಿ ಹುಟ್ಟಿದರು ಕರಗಪುರದಲ್ಲಿ ಐ ಐ ಟಿಯನ್ನು ಮಾಡಿ ಅಮೇರಿಕಾದಲ್ಲಿ ಸಂಶೋಧನೆ ನಡೆಸಿದವರು ಸಾಮಾನ್ಯ ಜನರ ಬದುಕಿನಲ್ಲಿ ಕರಗಿ ಹೋಗಬಹುದಾದ ಈ ಇಂಧನಗಳನ್ನು ಹಾಗೆ ಮತ್ತೆ ಈ ಉಪಯೋಗಿಸೋದಕ್ಕೆ ವ್ಯವಸ್ಥೆ ಮಾಡಬಹುದು ಅನ್ನೋ ವಿಷಯದ ಮೇಲೆ ಸಾಕಷ್ಟು ಸಂಶೋಧನೆ ಮಾಡಿ ಸಾಕಷ್ಟು ಅದರಲ್ಲಿ ಪರಿಣಿತಿಯನ್ನು ಹೊಂದಿದವರು ಕೆಳವರ್ಗದ ಸಮುದಾಯಕ್ಕೆ ನಮ್ಮದೇ ಆದ ಪರಿಕರಗಳನ್ನು ಬಳಸಿಕೊಂಡು ಎಂದೂ ಕರಗದೇ ಇರುವಂತಹ ಸೂರ್ಯನ ಸೌರಶಕ್ತಿಯನ್ನು ಹೇಗೆ ಬಳಸಿಕೊಳ್ಬಹುದು ಅನ್ನೋದ್ರ ಮೇಲೆ ತುಂಬ ಸಂಶೋಧನೆ ಮಾಡಿದವರು ಅವರ ಈ ಸಂಶೋಧನೆಗಳನ್ನು ಅವರ ಕೆಲಸವನ್ನು ನೋಡಿದ ಗುರುತಿಸಿದಂತಹ ಸ್ವೀಡಿಶ್ ಅಕಾಡೆಮಿ ಅವರಿಗೆ ಮ್ಯಾಕ್ಸೇಸಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ ಅವರು ಇವತ್ತಿನ ಉಪನ್ಯಾಸವನ್ನು ನಡೆಸಿಕೊಡಬೇಕು ಅಂತ ನೀನ ಸಂಪರವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ಪ್ರಾರ್ಥಿಸ್ತೇನೆ ನನಗೆ ದಯಮಾಡಿ ಬನ್ನಿ ನಮಸ್ಕಾರ ನಾನು ನಾನು ಫಸ್ಟೇ ಹೇಳಿದರು ಸಾರಿಗೆ ನಾನು ಹುಟ್ಟಿ ಬೆಳೆದದ್ದು ಒರಿಸ್ಸಾದಲ್ಲಿ ಅದಕ್ಕೋಸ್ಕರ ನಾನು ಸ್ವಲ್ಪ ಇಂಗ್ಲೀಷ್ ಮತ್ತು ಹಿಂದಿ ಕನ್ನಡ ಮಾತಾಡ್ಲಿಕ್ಕೆ ಬರುತ್ತೆ ಅದೇ ಒರಿಯಾ ಮತ್ತು ಬೆಂಗಾಲಿ ಓದಲಿಕ್ಕೆ ಸೊ ನಮ್ಮ ಸೊ ಮಿಕ್ಸ್ ಮಾಡಿ ಅದು ಬಿಟ್ಟಿದ್ದು ಅದರ ಮೊ ಬಿಫೋರ್ ಐ ಸ್ಟಾರ್ಟ್ ನಾನು ಒಂದು ನಿಮಗೋಸ್ಕರ ಒಂದು ಮೆಸೇಜ್ ಇದೆ ಅದು ನಾನು ಇವತ್ತು ಓದಿ ಹೇಳ್ತೇನೆ ಹೆಡ್ ಆಫ್ ನಾನೀಗ ಬ ಬರುವ ಮೊದಲು ನಾನು ಬೆಳಿಗ್ಗೆ ಕಾರ್ನ್ ಅಬೆಲ್ಲ ಹೆಡ್ ಆಫ್ ಮ್ಯಾಕ್ಸಸ್ ಫೌಂಡೇಶನ್ ಅವರಿಗೆ ನಾನು ಇಮೇಲ್ ಕಳಿಸಿದ್ದೆ ನಾನು ಇಲ್ಲಿ ಬರ್ತಾ ಇದ್ದೇನೆ ಅಂತ ಸೊ ಶಿ ಹಸ್ ಹೆಡ್ ಪ್ಲೀಸ್ Convey my greetings to the whole of the organization that Mr. Subbanna has actually. Uh, before I read it fully. You Karn, I was in 2003. I said, That is very nice that you are connected with KB Subbanna's Ninasam Theater. Mrs. Khan and I went there sometime in 2003 and 2004. And visited Mr. K. V. Sumburna then. His street theater program is really impressive and one of its kind in the world. We will always never forget that trip and meeting the talented artists of Ninasam. My first time to ride a train in India and going to the rural district. I recall it right that Mr. Akshara and the team had showed us with such amazement that, that he, Mr. K. V. Subarna will always be remembered as an icon. In culture and arts, and how he built Ninasam to be the truth in arts and, and theater and became a force for all the community around the world. Please convey my regards to him. <laughs> so, uh, it's, an, uh, it's an honor. i start because a um, lot of uh, um, K. V. the way that Yautara Shuru the concept of having theatre, but other than the more important, the concept of local people part of theatre program utilize it is something that is resonating with a lot of us. And that is where a country like ours has to go forward. But unfortunately, in today's time, it is very, very different. ಒನ್ ಸ್ಮಾಲ್ ಇನ್ಸಿಡೆಂಟ್ ನಾನು ನೈನ್ಟೀನ್ ನೈಂಟಿ ಒನ್ನಲ್ಲಿ ಅಲ್ಲಿ ಹೇಳಿದರು ಸಿ ದ ಥಿಂಗ್ ಇಸ್ ಐ ವೆಂಟ್ ಟು ಐ ಟಿ ಖರಗ್ಪುರ್ ದಟ್ ಈಸ್ ಬಿಕಾಸ್ ಥರ್ಟಿ ಕ್ರೋರ್ ಇಂಡಿಯನ್ಸ್ ಡಿಡ್ ನಾಟ್ ರೈಟ್ ದ ಎಕ್ಸಾಮ್ ಅವರ ಎಕ್ಸಾಮ್ ಬರೀಲಿಲ್ಲ ಅವ್ರು ಬರ್ತಿದ್ರೆ ನಾನು ಐ ಟಿಗೆ ಹೋಗ್ತಿರ್ಲಿಲ್ಲ ಪ್ಲೇನ್ ಆ್ಯಂಡ್ ಸಿಂಪಲ್ ನಾವು ಇರೋದು ನಾನ್ ಇನ್ಕ್ಲೂಸಿವ್ ವರ್ಲ್ಡಲ್ಲಿ ಅಂದರೆ ಮೂವತ್ತು ಕೋಟಿ ಇಂಡಿಯನ್ಸಲ್ಲಿ ಇನ್ನೂ ಎಲೆಕ್ಟ್ರಿಸಿಟಿ ಬರಲಿಲ್ಲ ನಾನು ಒಂದು ಯಾವುದೋ ಹಂಡ್ರೆಡ್ ಮೀಟರ್ ರೇಸಲ್ಲಿ ನಾನು ಐವತ್ತು ಮೀಟರಲ್ಲಿದ್ದೇನೆ ಅವರಲ್ಲರೂ ಮೈನಸ್ ಫಿಫ್ಟಿಯಲ್ಲಿದ್ದೆ ನಾವ್ ಹೇಳ್ತೇವೆ ನಾವ್ ಐಟಿ ಗೆ ಹೋಗಿ ಗೆದ್ದು ಬಂದಿದ್ದೀವಿ ರೇಶನ್ ರೈಟ್ ಇಟ್ಸ್ ಅ ನಾನ್ ಇಂಕ್ಲೂಸಿವ್ ವರ್ಲ್ಡ್ ಕಂಪ್ಲೀಟ್ಲಿ ನಾನ್ ಇಂಕ್ಲೂಸಿವ್ ಅಂಡ್ 1991 ಅಲ್ಲಿ uh, 90 ಅಲ್ಲಿ ನಾನು ಯುಎಸ್ ಹೋಗಿದ್ದೆ ಟು ಲುಕ್ ಅಟ್ ಸೋಲಾರ್ ಅವಾಗ ಡೊಮಿನಿಕನ್ ರಿಪಬ್ಲಿಕ್ ಹೋಗಿದ್ದೆ ಹ್ಯಾಡ್ ಅ ಚಾನ್ಸ್ ಟು ಗೋ ಟು ಡೊಮಿನಿಕನ್ ರಿಪಬ್ಲಿಕ್ only one ಸ್ಪ್ಯಾನಿಷ್ ಫಾರ್ಮರ್ learned farmer but illiterate because today we confuse between literacy and learned right ನೀವು ಮತ್ತೆ ನಾವು ಶುಗರ್ ಕೇನಲ್ಲಿ ಪಿ ಎಚ್ ಡಿ ಮಾಡಿದರೆ ನಾವಲ್ಲಿ ಎಕ್ಸ್ಪರ್ಟು ಪಾಪ ರೈತ ಐವತ್ತು ವರ್ಷದಿಂದ ಶುಗರ್ ಕೇನ್ ಮಾಡಿದರೆ ಹೀ ಇಸ್ ನಾಟ್ ಎನ್ ಎಕ್ಸ್ಪರ್ಟ್ ಬಿಕಾಸ್ ಅವನ ಹತ್ರ ಪಿ ಎಚ್ ಡಿ ಇಲ್ಲ ರೈಟ್ ಪಿ ಎಚ್ ಡಿ ಆ್ಯಂಡ್ ಮಾಸ್ಟರ್ಸ್ ಇಸ್ ಫಾರ್ ಗೆಟ್ ದ ಕಾಸ್ಟ್ ಸಿಸ್ಟಮ್ ನಮ್ಮ ಕಾಸ್ಟ್ ಸಿಸ್ಟಮ್ ಅವರ್ ಕಾಸ್ಟ್ ಸಿಸ್ಟಮ್ ಈಸ್ ಇಂಗ್ಲಿಷ್ ಆ್ಯಂಡ್ ಡಿಗ್ರೀಸ್ ದಟ್ ಈಸ್ ದ ನ್ಯೂ ಕಾಸ್ಟ್ ಸಿಸ್ಟಮ್ ರೈಟ್ ಯಾರಿಗೆ ದುಡ್ಡು ಸಿಕ್ಕತ್ತೆ ಸರ್ ಪವರ್ ಪಾಯಿಂಟ್ ಎಕ್ಸೆಲೆಂಟ್ ವರ್ಡ್ ನಾನ್ ಇಂಗ್ಲಿಷ್ ಸ್ಪೀಕರ್ಸ್ ಆರ್ ನೋ ಚಾನ್ಸ್ तो हरीश हंडे को पैसा दो आई टी का ग्रेजुएट वो फेल नहीं कर पाएगा भाई यार हिंदी मतडता है और देहाती राइट द वे सो द क्वेश्चन वॉज फॉर दसापल इन फ्रंट ऑफ अस यार इफ द पर्सन हू इन्वेंटेड द व्हील स्टूड इन फ्रंट ऑफ अस नम डेफिनेशन एम आलिटरेट टूडेज डेफिनेशन राइट वी कन्फ्यूज बिटवीन लिटरेसी लर्न एंड आई थिंक वॉटन डेड वॉज समथिंग दैट वी नीड टू ಇನ್ಸ್ಟಿಟ್ಯೂಷನ್ ಅಂದರೆ ಇನ್ಸ್ಟಿಟ್ಯೂಷನಲೈಸ್ ಮಾಡಬೇಕು ಇನ್ ಎವ್ರಿ ಪ್ರಾಸೆಸ್ ನೈನ್ಟೀನ್ ನೈಂಟಿ ಒನ್ನಲ್ಲಿ ಸ್ಪ್ಯಾನಿಷ್ ಮಾರ್ಮರ್ ಮನೆಗೆ ಕರ್ಕೊಂಡು ಹೋದ ಒಳಗೆ ಎರಡು ಸತಿ ಮೂರು ಸತಿ ಸ್ವಿಚ್ ಆನ್ ಮಾಡಿದ ಲೈಟ್ ಟೂ ಆರ್ ತ್ರೀ ಟೈಮ್ಸ್ ಟೂ ಆರ್ ಥ್ರೀ ಟೈಮ್ಸ್ ಸ್ವಿಚ್ ಆನ್ ಮಾಡಿದ ಸೀಟ್ ಕಮ್ಸ್ ಆನ್ ಇಟ್ ಕಮ್ಸ್ ಔಟ್ ಕಮ್ಸ್ ಆನ್ ಕಮ್ ಗೊತ್ತಾ ಯಾವ ಥರ ಇದು ಇದು ಸೋಲರಿಂದ ನಡೀತದೆ ನನ್ನ ಕಂಟ್ರೋಲಲ್ಲಿದೆ ಇಟ್ಸ್ ಅಂಡರ್ ಮೈ ಕಂಟ್ರೋಲ್ ಬೇರೆ ಯಾರು ಆಫ್ ಕರೆಂಟ್ ಹೋಗುವಂಥ ಸ್ಥಿತಿ ಬರುವುದಿಲ್ಲ ಬಿಕಾಸ್ ನನ್ನ ಕಂಟ್ರೋಲ್ ಐ ಸ್ವಿಚ್ ಆನ್ ಐ ಸ್ವಿಚ್ ಆಫ್ ನಾನು ಎಲ್ಲಿಂದ ಕಲ್ತಿದ್ದೇನೆ ಇದು ಫ್ರಮ್ ಯುವರ್ ಕಂಟ್ರಿ ಮಹಾತ್ಮ ಗಾಂಧಿ ಹೇಳಿದ್ರಲ್ಲ ದ ಕಾನ್ಸೆಪ್ಟ್ ಆಫ್ ಡಿಸೆಂಟ್ರಲೈಸೇಷನ್ ಅದು ನಾನು ಇಲ್ಲಿ ಮಾಡಿದ್ದೇನೆ ರೈಟ್ ಟೆನ್ ಥೌಸಂಡ್ ಕಿಲೋಮೀಟರ್ಸ್ ಅವೇ ಬಟ್ ಅವ್ರು ಮತ್ತೆ ಮತ್ತೊಂದು ಮಾತು ಹೇಳಿದರು ಐ ಹ್ಯಾವ್ ಅ ಪ್ರಾಬ್ಲಮ್ ವಿತ್ ಯು ಇಂಡಿಯನ್ಸ್ ಏನು ಪ್ರಾಬ್ಲಮ್ ಇದೆ ಎನಿ ಯು ಇಂಡಿಯನ್ಸ್

When will you, as an Indian, learn that you should solve the problem? Ni, you are a part of the problem. You are part of the solution. Our really in Nineteen ninety, Martinez, seventy-five-year-old Spanish, according to our definition, illiterate, is numb selfishness. under the Dominican Republic can only learn from India, not from America. Namatra poverty India is poor. ಬಟ್ ಇಂಡಿಯಾ ಹತ್ರ ಎಜುಕೇಷನ್ ಇದೆ ಇಂಡಿಯಾ ಹತ್ತಿರ ಲಿಟ್ರಸಿ ಇದೆ ಇಂಡಿಯಾ ಹತ್ತಿರ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಇದೆ ಯಾವುದೆಲ್ಲ ನೀವು ಪ್ರಾಬ್ಲಮ್ ಸಾಲ್ವ್ ಮಾಡ್ತೀರಾ ಅದು ನಮಗೆ ಉಪಯೋಗ ಆಗತ್ತೆ ನಮಗೆ ಅಮೆರಿಕ ಮತ್ತು ಯುರೋಪಿಂದ ಆ್ಯಂಡ್ ಇಫ್ ಯು ಇಂಡಿಯನ್ಸ್ ರನ್ ಅವೇ ಮತ್ತು ನಮ್ಗೆ ಹೂ ವಿಲ್ ಸಾಲ್ವ್ ಅವರ್ ಪ್ರಾಬ್ಲಮ್ಸ್ ಐ ಹೋಪ್ ಐ ಹ್ಯಾವ್ ಸಂಬಡಿ ಸಾಲ್ವ್ ಸಂಬಡಿ ಸ್ಟಾಪ್ಸ್ ಕಂಪ್ಲೇನಿಂಗ್ ಸೊ ಅದಕ್ಕೋಸ್ಕರ ಕೆಲವೊಮ್ಮೆ ನಾವು ಆ್ಯಕ್ಟಿವಿಸ್ಟ್ಸ್ ಆ್ಯಕ್ಟಿವಿಸ್ಟಿಗೂ ಅದೇ ಹೇಳ್ತೇವೆ ವೆದರ್ ಇಟ್ ಇಸ್ ಗ್ರೀನ್ ಪೀಸ್ ವೆದರ್ ಇಟ್ ಬಾಸ್ ಯು ಯು ಪ್ರೊಟೆಸ್ಟ್

ಇಫ್ ಯು ಲುಕ್ ಅಟ್ ಅಗೇನ್ ದ ಡೀಪ್ನೆಸ್ ಆಫ್ ಮಿಸ್ಟರ್ ಕೆ ವಿ ಸುಮ್ಮಣ್ಣ ಈಗ ನಮ್ಮ ನಮ್ಮ ಎಜುಕೇಶನ್ ಸಿಸ್ಟಮನ್ನು ನಾವು ಸ್ವಲ್ಪ ಸ್ವಲ್ಪ ನೋಡಬೇಕಾಗತ್ತೆ ಹುಡುಗಿ ಮನೆಗೆ ನೈಂಟಿ ಫೈವ್ ಔಟ್ ಆಫ್ ಹಂಡ್ರೆಡ್ ತಂದರೆ ನಾವು ಫಸ್ಟ್ ಕ್ವಶನ್ ಏನು ಆ ಐದು ಮಾರ್ಕ್ಸ್ ಎಲ್ಲೋಯ್ತು ವೇರ್ ಹ್ಯಾಸ್ ದಟ್ ಫೈವ್ ಮಾರ್ಕ್ಸ್ ಗಾನ್ ನಿನ್ನ ಕಸಿನಿಗೆ ನೈಂಟಿ ಸಿಕ್ಸ್ ಸಿಕ್ಕಿತ್ತು ನಿನ್ನ ನೇಬರಿಗೆ ನೈಂಟಿ ಸೆವೆನ್ ಸಿಕ್ಕಿತ್ತು ಆ ನಿಂದ ಒಂದು ಎರಡು ಮಾರ್ಕ್ ಎಲ್ಲ ಹೋಯ್ತಪ್ಪ ನಮ್ಮ ಲೆವೆಲ್ ಆಫ್ ಕಾಂಪಿಟಿಷನ್ ಥಾಟ್ ಪ್ರಾಸೆಸ್ Society may Allah, but on a very individual basis. On individual basis, we are all about ourselves—me, myself. Right? Government, Every time is a government. Yes, the government has done lane system, traffic. Adiak now follow mardeella. Now helmet yaakhatbe. Not because we will die, because the police will catch us. Right. ನಮ್ಮ ರೋಲ್ ಏನು ಆಸ್ ಅ ಸಿಟಿಸನ್ ಆಫ್ ದಿಸ್ ಕಂಟ್ರಿ ಆಸ್ ಯಂಗ್ಸ್ಟರ್ಸ್ ನಮ್ಮ ರೋಲ್ ಏನು ದಿಸ್ ಕಂಟ್ರಿ ಈಸ್ ಅ ಪ್ಯಾರಾಡಾಕ್ಸ್ ಅಂದರೆ ಎರಡು ಎರಡು ಟೈಪ್ ಇದೆ ಕೆಲವರು ಹೇಳ್ತಾರೆ ಭಾರತ ಕೆಲವು ಇಂಡಿಯಾ ಬಿಡಿ ಅದು ಬಟ್ ಈ ಕಂಟ್ರಿ ಹ್ಯಾಸ್ ಇನಫ್ ಪ್ರಾಬ್ಲಮ್ಸ್ ಅಂದರೆ ಇನಫ್ ಆಪರ್ಚುನಿಟೀಸ್ ಟು ಸಾಲ್ವ್ ಇಟ್ ರೈಟ್ ಸೆವೆಂಟಿ ಇಯರ್ಸ್ ನಮ್ ನಮ್ದು ಇಂಡಿಪೆಂಡೆನ್ಸ್ ಸಿಕ್ಕಿದೆ ನೈನ್ಟೀನ್ ಫೋರ್ಟಿ ಸೆವೆನ್ ಥರ್ಟಿ ಕ್ರೋರ್ ಇಂಡಿಯನ್ಸ್ ಹತ್ರ ಇನ್ನೂ ಎಲೆಕ್ಟ್ರಿಸಿಟಿ ಇಲ್ಲ ರೈಟ್ ಫಿಫ್ಟಿ ಥೌಸಂಡ್ ಇಂಜಿನಿಯರ್ಸ್ ಪರ್ ಇಯರ್ ಗ್ರ್ಯಾಜುಯೇಟ್ ಮಾಡ್ತಾರೆ ಬ್ಯಾಂಗ್ಳೂರಿಂದ ರೈಟ್ ಬಟರ್ ಚನ್ನರನ್ನು ಯಾವ ಥರ ಸಾಲ್ವ್ ಮಾಡಲಿಕ್ಕೆ ಯಾರಿಗೂ ಬರೋದಿಲ್ಲ ಈ ಮಜ್ಜಿಗೆ ಮಜ್ಜಿಗೆ ಕಡಿಯೋನ್ನ ಯಾವ ಥರ ಮೆಷಿನ್ ಮಾಡಿ ಎಫಿಷಿಯೆಂಟ್ ಮಾಡಿದರೆ ಡ್ರಜರಿ ಕಮ್ಮಿ ಆಗುತ್ತೆ ಎಸ್ ಎಲ್ ವಿ ಮತ್ತು ಲೋಕಲ್ ಇಂಡಿಯನ್ ರೆಸ್ಟೋರೆಂಟ್ಸಿಗೆ ನಾವು ಸಾಕು ಸಾಕಾಗಿ ಎಲ್ಲ ಇಂಜಿನಿಯರಿಂಗ್ ಕಾಲೇಜಲ್ಲಿ ಬಿಟ್ಟು ಐ ಐ ಟಿಗೆ ಕೊಟ್ಟಿವೆ ಐ ಯ ಕಂಪ್ಲೇಂಟ್ ಮಾಡಿದರೆ ನೀವು ಯಾವುದು ಪ್ರಾಬ್ಲಮ್ ಕೊಡುವುದಿಲ್ಲ ಅಂತ ಟೂ ಮಂತ್ಸ್ ಆಯಿತು ಟೀ ಮಂತ್ಸ್ ಆಯಿತು ಫೋರ್ ಮಂತ್ಸ್ ಆಯಿತು ಪ್ರಾಬ್ಲಮೇ ಸಾಲ್ವ್ ಆಗಲಿಲ್ಲ ನಾನು ಫೋನ್ ಮಾಡಿ ಕೇಳಿದೆ ಏನು ಸರ್ ಏನಾಯಿತು ಇಲ್ಲ ಸರ್ ಸ್ಟೂಡೆಂಟ್ಸಿಗೆ ಸೋಷಿಯಲ್ ಪ್ರಾಬ್ಲಮ್ಸ್ ಮೇಲೆ ಅಷ್ಟು ಇಂಟ್ರೆಸ್ಟ್ ಇಲ್ಲ ಐ ಸೆಟ್ ಅದು ಇಂಜಿನಿಯರಿಂಗ್ ಪ್ರಾಬ್ಲಮ್ ಅದು ಸೋಷಿಯಲ್ ಪ್ರಾಬ್ಲಮ್ ಎಲ್ಲ ಆಯಿತು ರೈಟ್ ನಾನೀಗ ಐ ಟಿ ಗ್ರಾಜ್ಯುಯೇಟ್ ನೀವು ಹೇಳಿ ಕಾರನ್ನು ನಾನು ಡ್ರಾ ಮಾಡಿ ಕೊಡ್ತೇನೆ ನೀವು ಕಾರ್ ಬಂದು ತೋರಿಸ್ತೇನೆ ನಾನು ನೋಡ್ತೇನೆ ಬಿಕಾಸ್ ನಾನು ಪ್ರಾಕ್ಟಿಕಲಿ ಐ ಹ್ಯಾವ್ ನಾಟ್ ಬೀನ್ ಟಾಟ್ ರೈಟ್

ಅವರು ಟ್ವೆಂಟಿ ಟ್ವೆಂಟಿ ಫೈವ್ ಅವರ್ಸಲ್ಲಿ ಅಲ್ಲಿ ವೆನ್ ದರ್ ಟ್ವೆಂಟಿ ಅವರು ಸುಮಾರು ಟೈಮ್ ವೇಸ್ಟ್ ಮಾಡಿ ಪಿ ಎಚ್ ಡಿ ಮಾಡಿರಿದ್ರು ರೈಟ್ ಸೊ ಎನಿಬಡಿ ಹೂ ವಾಸ್ ಡನ್ ಅ ಪಿ ಎಚ್ ಡಿ ನಂಗೆ ಸ್ವಲ್ಪ ಸಸ್ಪೆಷನ್ ಬರುತ್ತೆ ಯಾಕಂದರೆ ಆವಾಗ ನಾವೆಲ್ಲ ಕನ್ಫ್ಯೂಸ್ಡ್ ಟೈಮ್ ವೇಸ್ಟ್ ಮಾಡಲಿಕ್ಕೆ ಟೈಮ್ ಇದೆ ಪೇರೆಂಟ್ಸ್ ಹ್ಯಾವ್ ಸೆಂಟ್ ಯು ಸಮ್ ವೇರ್ ಸೊ ಯು ಡೂ ಅ ಪಿ ಎಚ್ ಡಿ ಬಿಕಾಸ್ ಇನ್ನೂ ಫೈವ್ ಇಯರ್ಸ್ ವೇಸ್ಟ್ ಆಗುತ್ತಲ್ಲ ಸೊ ಶಿ ಸೆಡ್ ನಮ್ಮ ಮನೆಯಲ್ಲಿ ಎರಡೇ ಸಾರಿ ಇದು ಸೀರೆ ಇರೋದು ಮಳೆಗಾಲದಲ್ಲಿ ಸೀರೆ ಒಣಗೋದಿಲ್ಲ ಬಿಕಾಸ್ ಅದು ಒಣಗುದಿಲ್ಲ ಫಂಗಸ್ ಆಗತ್ತೆ ಫಂಗಸ್ ಆಗುವಾಗ ಏನಾಗತ್ತೆ ನಮ್ಮ ಹಸ್ಬೆಂಡ್ಸ್ ನಮ್ಮ ಮೇಲೆ ಚೀಟ್ ಮಾಡ್ತಾರೆ ಬೇರೆ ಹೆಂಗಸ್ರು ಹೋಗ್ತಾರೆ ಇಬ್ರು ಮರ್ಕಂಡು ಬಿದ್ದುಬಿಟ್ರು ಲ್ಯಾಬಲ್ಲಿ ನಮ್ಮ ಮ್ಯಾರೇಜನ್ನು ಸೇವ್ ಮಾಡಿ ಈ ಪ್ರಾಬ್ಲಮ್ ಇಸ್ ನಾಟ್ ಗೂಗಲೇಬಲ್ ಸೊಲ್ಯೂಷನ್ ಇಸ್ ನಾಟ್ ಗೂಗಲೇಬಲ್ ಯು ಗೋ ಟು ಗುಜರಾತ್ ಸೀರೆ ದೆರ್ ಈಸ್ ನೋ ವಾಟರ್ ಟು ವಾಶ್ ದ ಸಾರಿ

ಇಟ್ ಹಾಸ್ ಆ ಜರ್ಮನಿದಲ್ಲಿ ಸೊಲ್ಯೂಷನ್ ಆಗಿದೆ ಬಾಂಗ್ಲಾದೇಶಲ್ಲಿ ಸೊಲ್ಯೂಷನ್ ಆಗಿದೆ ಅದನ್ನು ಇಲ್ಲಿ ನಾವು ರೂರಲ್ ಏರಿಯಾಸಲ್ಲಿ ಯಾವ ಥರ ಫಿಟ್ ಮಾಡಬೇಕಂತ ಒಂದು ಎಷ್ಟೋ ಜನ ಓದಿದಾರಲ್ಲ ಗೊತ್ತಿಲ್ಲ ಈ ಬುಕ್ಕು ಬುಕ್ ಬೈ ಸಿ ಕೆ ಪ್ರಹ್ಲಾದ್ ಬಾಟ್ ದ ಬಾಟಮ್ ಆಫ್ ದ ಫಾರ್ ಫಾರ್ಚುನೇಟ್ ದ ಬಾಟಮ್ ಆಫ್ ದ ಪಿರಮಿಡ್ ದ ಮೋಸ್ಟ್ ಆಫ್ ದ ವೋಸ್ ವಲ್ಗರ್ವ್ ಮೊದಲು ನಮ್ಮ ದೇಶದಲ್ಲಿ ಚಿಂತೆ ಇತ್ತು ಪಾಪ್ಯುಲೇಷನ್ ಗ್ರೋತ್ ಯಾವ ಥರ ಆಗ್ತಾ ಇದೆ ಅದನ್ನು ಯಾವ ಥರ ಸ್ಟೆಬಿಲೈಸ್ ಮಾಡುವ ಅಂತ ಈಗ ದಟ್ ಈಸ್ ನಾಟ್ ಬಿಕಾಸ್ ದಟ್ ಈಸ್ ಅ ಮಾರ್ಕೆಟ್ the population is a market. yes to now Coke marbodu, yes to shampoo marbodu, yes to television set marbodu. it is 1.2 billion market consumption. but actual problems of the rural areas, ugly or the poor. you go to HDI index, hdi index, human development index, index. our human development index is 131. In the world out of 180. We are all happy because Pakistan is 137. <laughs> because Nambar is Pakistan. Not about solving the HDI index of our you got the Orissa the Human Development, part of districts of Orissa, South Orissa, Kionja, or uh, sorry, Kalahandi, those districts, Human Development Index. Sudan in the Kalagide. Now Sudan and the country heli poverty, very poor crisis, refugee, everyone Syria, But the HDI index is below Sudan. In Orissa, is, uh, Sudan is better than Orissa. Who has to solve that problems? Now, how do we bring that? That problem is all our problem. Yakandre, today, 30 crore Indians do not have electricity. 40 crore Indians have we earn less than 1000 to 1500 rupees a month, below any poverty line. <laughs> Montek Singh, our own, 32 rupees, badlo, 28 rupees, madi, he removed 20 million out of poverty. <laughs> right? Statistically, I can even make this country very rich. I don't know whether Egan newspaper reports know that India is 100% electrified. Defini definition of electricity. According to the rule book, government of India, 10% of the houses atra electricity, Idre, the village is electrified. That means we are a very rich country. 10% of the people are rich, then India is a rich country. Are the same statistics? Manipur was the last village according to government of India's electricity Irlila. Noor Manel in Madidru, Hatmanel Hogi, lantern solar is electrified. We have reached 100% electricity. ರೈಟ್ ಅಲ್ಲಿ ಈಗ ಆಫ್ ಗ್ರಿಡ್ ಆನ್ ಗ್ರಿಡ್ ಡಿಬೇಟ್ ಆಗತ್ತೆ ನೂರು ಮನೆಯಲ್ಲಿ ಎಲ್ಲ ಎಲೆಕ್ಟ್ರಿಸಿಟಿ ಇದೆ ಮೆಟರ್ನಲ್ ಡೆಲಿವರಿ ಆಗುವಾಗ ಶಿ ಡೈಡ್ ಇನ್ ದ ಹಾಸ್ಪಿಟಲ್ ಬಿಕಾಸ್ ದ ಹಾಸ್ಪಿಟಲ್ ಹ್ಯಾಡ್ ನೋ ಎಲೆಕ್ಟ್ರಿಸಿಟಿ ಸೊ ಇಸ್ ಶಿ ಎಲೆಕ್ಟ್ರಿಫೈಡ್ ಆರ್ ಶಿ ನಾಟ್ ಎಲೆಕ್ಟ್ರಿಫೈಡ್ ಸೊ ನಮ್ಮ ವಾಟ್ ಈಸ್ ನಮ್ ಡಿಫಿನೇಷನ್ ಆಫ್ ಇಂಪ್ಯಾಕ್ಟ್ ಅಂಡ್ ಡಿಫಿನೇಷನ್ ಆಫ್ ಡೆವಲಪ್ಮೆಂಟ್ ಇಸ್ ವಾಟ್ ಹಂಡ್ರೆಡ್ ಪರ್ಸೆಂಟ್ ಎಲೆಕ್ಟ್ರಿಸಿಟಿ ಕೊಟ್ರೆ ಡೆವಲಪ್ಮೆಂಟ್ ಆಯ್ತಾ then number the education statistics this year worst 2018 hunger statistics first time after last agricultural revolution admele we have crossed number 100 Under, we are the worst in the bottom 80 countries in hunger statistics isthella qualification iruvaga namma deshadalli engineering colleges medical colleges chartered accountants top 10 richest men early, we have 3 men why are we still so underdeveloped? It's a talent country. We are not lacking in talent. If the head of Google can be an Indian from IIT after subsidized education of IIT Kharagpur, paid by the poor people that subsidies, there are a lot of Sundar Pichais in this country. There are a lot of Einsteins, a lot of Newtons. But now our Rana recognizes because of this ibere caste system of education and caste system of language that we have created so i tell to the always tell to the youngsters don't say i am an artist i am a mechanical engineer nano electrical engineer i am a solution provider it doesn't matter non-solution e country right ಟೂ ಇಯರ್ಸ್ ಆಗೋ ಒರಿಸ್ಸಾ ನಾವು ಒರಿಸ್ಸಾದಲ್ಲಿ ಮೂರು ವರ್ಷ ಹಿಂದೆ ಕೆಲಸ ಮಾಡುವಾಗ ನಾವು ಟ್ರೈಬಲ್ ಪಾಪ್ಯುಲೇಷನ್ ಒಟ್ಟಿಗೆ ಯಾವ ಥರ ನಾವು ಬಾಟರ್ ಸಿಸ್ಟಮ್ ಲಾಟ್ ಆಫ್ ದ ಟ್ರೈಬಲ್ಸ್ ಒರಿಸ್ಸಾದಲ್ಲಿ ಬಾಟರ್ ಸಿಸ್ಟಮ್ ಮಾಡ್ತಾರೆ ಸೊ ಅವರು ಅವ್ರೇನು ಹೇಳಿದರು ನಾವು ಲೈಟ್ ಸಿಗೋಸ್ಕರ ನಾವು ಫೈನಾನ್ಷಿಯಲ್ ಸಸ್ಟೇನೆಬಿಲಿಟಿಗೆ ವಿಲ್ ಪೇ ಯು ಹಾಫ್ ಹಾಫ್ ಕೆ ಜಿ ಆಫ್ ಸಾಲ್ಟ್ ಆರ್ ಒನ್ ಚಿಕನ್ ಅ ಮಂತ್ ವಾಟ್ ಈಸ್ ಬಾಟರ್ ಸಿಸ್ಟಮ್ ರೈಟ್

Second largest economy in the world. Second fastest developing country in the world. Now maternal delivery, Malik. Why? Now, Nam problems with ownership. Nam say we all want Shivaji to be the neighbor's kid, not our kid. It is high time. Now start owning the problem and owning the solution. Right? Manipura sir. Start Madwaga. Now two years northeast Aur yado meeting, Chief Secretary. Go go meet him, he's an Indian. Right? The sense of there's no belonging to a country. I mean, I'm not non-nationalistic Allah, I'm not a patriotic, I'm not, don't try for me, a poor, a poor Sri Lankan, Nagli, poor. ವಿಯಟ್ನಮೀಸ್ ಆಗಲಿ ಆಲ್ ಆರ್ ಸೇಮ್ ಈಗ ನಂಗೆ ಒಂದು ಸತಿ ಒಂದು ಶ್ರೀಲಂಕನ್ ಪುವರ್ ಹೇಳಿದ ಸರ್ ನಾನು ಫ್ಲ್ಯಾಗ್ ತಗೊಂಡು ಏನು ಮಾಡಲಿ ಊಟಕ್ಕೆ ಸಿಕ್ಕುದಿಲ್ಲ ರೈಟ್ ನಾವು ಹ್ಯುಮ್ಯಾನಿಟಿ ವಿ ಆಫ್ ಅಫಾಟನ್ ರೈಟ್ ಈಗ ಮಣಿಪುರ್ ಟ್ಯಾಲೆಂಟ್ ಇಸ್ ಹ್ಯೂಜ್ ಅಂದರೆ ಆಂಟ್ರಪ್ರನೋರ್ ವಿಲ್ ಸ್ಪಿರಿಟ್ ಇದೆ ಎವ್ರಿಥಿಂಗ್ ಬಟ್ ವಿ ಕಾಶ್ಮೀರ್ ಆಗಲಿ ವೈ ಡಸ್ ದಟ್ ಪರ್ಸನ್ ಪಿಕಪ್ ಪಿಕಪ್ ಅ ಸ್ಟೋನ್ ಆ್ಯಂಡ್ ಥ್ರೋ ಆರ್ ಮಣಿಪುರ ಆಗಲಿ ವೈ ಬಿಕಾಸ್ ನಾವು ಅಪೋರ್ಚುನಿಟೀಸ್ ಕ್ರಿಯೇಟ್ ಮಾಡಲಿಲ್ಲ होप क्रियेट में ओनली फेस मणिपुर ना गंटे मेले रात्रि कत्ले आ द फेस आफ इंडियन आर्मी डे इन एंड डे औ वि डोट सी हो बट एव्री इंडिविजुअल यंगस्टर् कंट्री हाज द एबिटीडी ಟು ಮೇಕ್ ದಿಸ್ ಕಂಟ್ರಿ ಫಾರ್ವರ್ಡ್ ಆ್ಯಂಡ್ ಮೋರ್ ಇಂಪಾರ್ಟೆಂಟ್ಲಿ ಈಗ ಆಫ್ರಿಕಾ ಐದು ಸ್ಟೆಪ್ ಹಿಂದೆ ಇದೆ ಸೌತ್ ಈಸ್ಟ್ ಏಷ್ಯಾ ಎರಡು ಮೂರು ಸ್ಟೆಪ್ ಹಿಂದೆ ಇದೆ ಅವರೆಲ್ಲ ಕಲಿಯೋದು ಈ ಕಂಟ್ರಿದು ಇನ್ನೋವೇಷನ್ಸ್ ನೆಕ್ಸ್ಟ್ ಜನರೇಷನ್ ಆಫ್ ಇನೋವೇಷನ್ ನಾವೇನು ಮಾಡ್ತೇವೆ ಸರ್ ನಾವು ಕ್ಯಾಟಗರೈಸ್ ಮಾಡಿ ಪುವರನ್ನು ಮೂರು ಕ್ಯಾಟಗರಿಯಲ್ಲಿ ಡಿವೈಡ್ ಮಾಡ್ತೇವೆ ಪುಯರ್ ವೆರಿ ಪುಯರ್ ಆ್ಯಂಡ್ ಅಪ್ಚುಕ್ ಪಾವರ್ಟಿ ರೈಟ್ ಎಲ್ಲದಕ್ಕೆ ಡಿಫ್ರೆಂಟ್ ಸೊಲ್ಯೂಷನ್ಸ್ ಇದೆ ಟೆಕ್ನಾಲಜಿ ಸೊಲ್ಯೂಷನ್ಸ್ ಡಿಫ್ರೆಂಟ್ ಇದೆ ಫೈನಾನ್ಷಿಯಲ್ ಸೊಲ್ಯೂಷನ್ಸ್ ಡಿಫ್ರೆಂಟ್ ಇದೆ ಕನೆಕ್ಷನ್ ಲಿಂಕೇಜಸ್ ಫಾರ್ ಸೊಲ್ಯೂಷನ್ಸ್ ಡಿಫ್ರೆಂಟ್ ಇದೆ ಬಟ್ ಅದು ನಾವು ನಮ್ಮ ಇಂಜಿನಿಯರಿಂಗ್ ಕಾಲೇಜಸ್ ಆಗಲಿ ಆರ್ಟ್ಸ್ ಸ್ಕೂಲ್ಸ್ ಆಗಲಿ ಮೆಡಿಕಲ್ಸ್ ಕಾಲೇಜಸ್ ಆಗಲಿ ಅದನ್ನು ನಾವು ಟೀಚ್ ಮಾಡ್ತಾ ಇಲ್ಲ ಯಾವ ಥರ ಆ ಪ್ರಾಬ್ಲಮ್ ಮತ್ತು ಸೊಲ್ಯೂಷನ್ಸಿಗೆ ಕನೆಕ್ಟ್ ಮಾಡಲಿಕ್ಕೆ ಯಾವ ಥರ ವಿ ಕ್ಯಾನ್ ಡೂ ಅ ಸೊಲ್ಯೂಷನ್ ಸಿಂಪಲ್ ಥಿಂಗ್ ಐ ಡೋಂಟ್ ನೋ ಎಷ್ಟು ಜನ ಮಜೋಲಿ ಐಲ್ಯಾಂಡ್ಸಿಗೆ ಹೋಗಿದ್ದೀರಾ ಮಜೋಲಿ ಐಲ್ಯಾಂಡ್ಸ್ ಇಸ್ ಬ್ರಹ್ಮಪುತ್ರ ಇಟ್ಸ್ ಅ ಲಾರ್ಜೆಸ್ಟ್ ಲಾರ್ಜೆಸ್ಟ್ ರಿವರ್ ಐಲ್ಯಾಂಡ್ ಇನ್ ದ ವರ್ಲ್ಡ್ ಒನ್ ಆ್ಯಂಡ್ ಹಾಫ್ ಮಿಲಿಯನ್ ಪಾಪ್ಯುಲೇಷನ್ ಇದೆ ಇನ್ ಒನ್ ಸಿಂಗಲ್ ಐಲ್ಯಾಂಡ್ ಆಫ್ ಅಸ್ಸಾಂ ಓನ್ಲಿ ಅಂದರೆ ಒಂದು ಹೆಲ್ತ್ ಹೋಗೋದು ಮೆಡಿಕಲ್ ಪೋರ್ಟ್ ಬೋಟ್ಸಲ್ಲಿ ಪೋರ್ಟ್ ಬೋಟ್ ಕ್ಲಿನಿಕ್ಸ್ ಅಂತ ಹೇಳ್ತಾರೆ ಅದರ ಮೇಲೆ ಹೋಗೋದು ಅದು ಬೋಟ್ ಕ್ಲಿನಿಕ್ಸಲ್ಲಿ ಈಗ ಏನಾಗಿದೆ ಡೆಂಟಲ್ ಚೇರನ್ನು ನೋಡಿಬೇಡಿ ಸಿಂಪಲ್ ಡೆಂಟಲ್ ಚೇರ್ ಡೆಂಟಲ್ ಚೇರ್ ಏನಾಗಿದೆ ಸಾಫಿಸ್ಟಿಕೇಶನ್ ಆಗಿ ಹಾಗಾಗಿ ಇನ್ಸ್ಟೆಡ್ ಆಫ್ ಹತ್ತು ಫೀಚರ್ ಬದಲು ಈಗ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಫೈವ್ ಫೀಚರ್ಸ್ ಇದೆ ಒನ್ ಡೆಂಟಲ್ ಚೇರಲ್ಲಿ ಬಿಕಾಸ್ ಅದರಲ್ಲಿ ನೂರ ಇಪ್ಪತ್ತೈದು ಫೀಚರ್ ಇದೆ ಏನಾಗತ್ತೆ ಅದು ಪವರ್ ಜಾಸ್ತಿ ಕನ್ಸ್ಯೂಮ್ ಮಾಡುತ್ತೆ ಬಿಕಾಸ್ ಅದು ಪವರ್ ಜಾಸ್ತಿ ಕನ್ಸ್ಯೂಮ್ ಮಾಡುತ್ತೆ ನಾವು ಒಂದು ದೊಡ್ಡ ಹಾಸ್ಪಿಟಲ್ ಹಾಕಿಬಿಡುವ ಬಿಗ್ ಹಾಸ್ಪಿಟಲ್ ರೈಟ್ ಡೆಂಟಲ್ ಸರ್ವಿಸಸ್ ಫಾರ್ ದ ಪೂವರ್ ಆಫ್ ಫ್ರೀ ಈಸ್ ಇಟ್ ಫ್ರೀ ಬಸ್ ಟಿಕೆಟ್ ತ್ರೀ ಡೇಸ್ ಆಫ್ ಲೇಬರ್ ಚಾರ್ಜ್ ಅವಂದು ಹೋಯಿತು ಇಟ್ ಇಸ್ ಆ್ಯಕ್ಚುಲಿ ಮೋರ್ ಎಕ್ಸ್ಪೆನ್ಸಿವ್ ಡಿಸೈನ್ ಥಾಟ್ ಪ್ರೊಸೆಸೆ ನಮ್ದು ಹೋಯಿತು ಇಫ್ ದ ಡೆಂಟಲ್ ಫ ಚೇರ್ ಯಾರಾದರೂ ಫೋರ್ ಫೀಚರ್ಸ್ ವಿತ್ ಒನ್ ಟೆನ್ ದ ಪವರ್ ಕನ್ಸಮ್ಷನ್ ಫೋಲ್ಡೆಬಲ್ ಕೊಟ್ಟಿದ್ರೆ ಡೋರ್ ಸ್ಟೆಪ್ ಡೆಲಿವರಿಯಲ್ಲಿ ಆ ಡೆಂಟಲ್ ಸರ್ವಿಸಸ್ ಆಗ್ತಿತ್ತು ಬಟ್ ಇವನ್ ಇವತ್ತೇನಾಗ್ತಾ ಇದೆ ಕಂಟ್ರಿ ಈಸ್ ಡೆಮೊಕ್ರಾಟಿಕ್ ಸರ್ವಿಸಸ್ ಆರ್ ನಾಟ್ ಡೆಮೊಕ್ರಾಟಿಕ್ ಆಸ್ ಅ ಕಂಟ್ರಿ ಹೌದು ನಾವು ವೋಟ್ ಕೊಡ್ತೇವೆ ನೈನ್ತ್ ಆಫ್ ಮೇ ಟೆಂತ್ ಆಫ್ ಮೇ ಎವ್ರಿ ಇಯರ್

ಡಿಡ್ ನಾಟ್ ನಿನ್ನ ಸಾಮಾನ ಇಲ್ಲಿ ಜಸ್ಟ್ ರೊಮ್ಯಾಂಟಿಕ್ಲಿ ವಿ ಆರ್ ಇನ್ ಎ ರೂರಲ್ ಏರಿಯಾ ಅಂತ ಕ್ರಿಯೇಟ್ ಮಾಡಲಿಲ್ಲ ರೂರಲ್ ಏರಿಯಾ ಕ್ರಿಯೇಟ್ ಯಾಕೆ ಮಾಡಿದೆ ಅಂದರೆ ಲೋಕಲ್ ಟ್ಯಾಲೆಂಟನ್ನು ಯಾವ ಥರ ನಾವು ಅದನ್ನು ಸೆಲೆಕ್ಟ್ ಮಾಡಿ ಅದ್ರ ಒಟ್ಟಿಗೆ ನಾವು ಕೆಲಸ ಮಾಡೋದು ಬಿಕಾಸ್ ಟ್ಯಾಲೆಂಟ್ ಲೋಕಲಿ ಇದೆ ಡಿಸೆಂಟ್ರಲೈಸೇಷನ್ ಆಫ್ ಟ್ಯಾಲೆಂಟ್ ದ್ಯಾಟ್ ಈಸ್ ವಾಟ್ ಡಿಸೆಂಟ್ರಲೈಸೇಷನ್ ಆಫ್ ಸೊಲ್ಯೂಷನ್ಸ್ ಡಿಸೆಂಟ್ರಲೈಸೇಷನ್ ಆಫ್ ಆಂಟರ್ಪ್ರನೋರ್ಶಿಪ್ ಡಿಸೆಂಟ್ರಲೈಸೇಷನ್ ಆಫ್ ಇನೋವೇಷನ್ ಈ ಕಂಟ್ರಿಯಲ್ಲಿ ಆಗಬೇಕಾಗತ್ತೆ 2006 financial crash e country yak effect because we had entrepreneurship decentralized entrepreneurship lehman brothers london and Libidaga, world shake aitu other india shake decentralization of entrepreneurship and that is a danger of losing today because of now now are we communist are we socialist we are not communist nor are we socialist we are pragmatist ವಿ ಆರ್ ಟಾಕಿಂಗ್ ಪ್ರಾಕ್ಟಿಕಲಿ ಅಂದ್ರೆ ಸೋಷಿಯಲ್ ಸಸ್ಟೈನಿಬಿಲಿಟಿ ನಾವು ಕಂಟ್ರಿಗೆ ನೋಡುವುದಾದ್ರೆ ಯುಲ್ ಹ್ಯಾವ್ ಟು ಲುಕ್ ಅಂಟ್ರಲೈಸೇಷನ್ ಸಿಂಪಲ್ ಕ್ವೆಶನ್ ವಾಲ್ಮಾರ್ಟಿಗೆ ನಾವು ಅಬ್ಜೆಕ್ಟ್ ಮಾಡ್ತಾ ಇಲ್ಲ ಓಕೆ ನಾವು ಏನ್ ಮಾಡ್ತಾ ಇದ್ದೇವೆ ಹೇಳ್ತಾ ಇದ್ದೇವೆ ನೀವು ವಾಲ್ಮಾರ್ಟಿಗೆ ಏಟ್ ಪರ್ಸೆಂಟ್ ಫೈನಾನ್ಷಿಯಲ್ ಟರ್ಮ್ಸ್ ಕೊಡುವಾಗ ಆ ಸ್ಟ್ರೀಟ್ ವೆಂಡರ್ಗು ಏಟ್ ಪರ್ಸೆಂಟ್ ಟರ್ಮ್ಸ್ ಅಲ್ಲಿ ಕೊಡಿ ಆ ಸ್ಟ್ರೀಟ್ ವೆಂಡರ್ಸ್ ಇದ್ದಾರಲ್ಲ ಎರಡು ಕೋಟಿ ಸ್ಟ್ರೀಟ್ ವೆಂಡರ್ಸ್ ನಮ್ಮ ಕಂಟ್ರಿಯಲ್ಲಿ ಯಂಗ್ಸ್ಟರ್ಸಿಗೆ ಕೇಳ್ತೇನೆ ಆ್ಯಾವ್ರೇಜ್ ಇಂಟ್ರೆಸ್ಟ್ ರೇಟಲ್ಲಿ ಎಷ್ಟು ಲೋನ್ ತಗೊಂತಾರೆ ಗೊತ್ತಾ ಇವತ್ತು ದೇ ಟೇಕ್ ಅಟ್ ಏಟ್ ಪರ್ಸೆಂಟ್ ಡೈಲಿ ಅಂದರೆ ಮುನ್ನೂರು ದಿವಸ ಅಂದರೆ ಆವರೇಜ್ ಇಂಟ್ರೆಸ್ಟ್ ದೇ ಟೇಕ್ ಇಸ್ ಟೂ ಥೌಸಂಡ್ ಫೋರ್ ಹಂಡ್ರೆಡ್ ಪರ್ಸೆಂಟ್ ಆನ್ ಆನ್ ಆನ್ಯುವಲ್ ಬೇಸಿಸ್ ಬೆಳಿಗ್ಗೆ ಮಡಿವಾಲ್ ಹೋಗಿ ಅವಳು ಹೋಗುವಾಗ ಅವನಿಂದ ಸಾವಿರ ರೂಪಾಯಿ ತಕಂತಾಳೆ ಅವ ಇಮಿಡಿಯೇಟ್ಲಿ ಹಂಡ್ರೆಡ್ ರುಪೀಸ್ ಆಸ್ ಇಂಟ್ರೆಸ್ಟ್ ಈ ಟೇಕ್ಸ್ ಇದೆ ಅಂದರೆ ಅವಳ ಕೈಯಲ್ಲಿ ಒಂಬೈನೂರು ರೂಪಾಯಿ ಇದೆ ರೈಟ್ ಒಂಬೈನೂರು ರೂಪಾಯಿ ಇದೆ ಶಿ ಮಾರ್ಕೆಟ್ ಅಕಾರ್ಡಿಂಗ್ ಟು ಸೌತ್ ಬ್ಯಾಂಗ್ಲೋರ್ ಹೋಗ್ತಾರ ಬನ್ಶಂಕ್ರಿ ಹೋಗ್ತಾರ ಯಾ ನಾರ್ತ್ ಬ್ಯಾಂಗ್ಲೂರ್ ಹೋಗ್ತಾರೆ ರಿಗಾರ್ಡಿಂಗ್ ಅಕಾರ್ಡಿಂಗ್ ಟು ದಟ್ ಅವಳು ವೆಜಿಟೇಬಲ್ಸ್ ತಗೊಂತಾರೆ ರೈಟ್ ಸೌತ್ ಬ್ಯಾಂಗ್ಲೋರ್ ಹೋದ್ರೆ ಬ್ರಾಹ್ಮಿಣ್ರು ಇದ್ದಾರೆ ಬ್ರಾಹ್ಮಣರವರಿಗೆ ಏನು ವೆಜಿಟೇಬಲ್ಸ್ ಬೇಕು ಶಿ ವಿಲ್ ಟೇಕ್ ಇಟ್ ನೆಕ್ಸ್ಟ್ ಡೇ ಕುಕ್ಸ್ ಟೌನ್ ಹೋಗ ಕ್ರಿಶ್ಚಿಯನ್ಸ್ ಮತ್ತೆ ಮುಸ್ಲಿಮ್ಸಿಗೆ ನಾವು ಎಮ್ ಬಿ ಎದಲ್ಲಿ ಮಾರ್ಕೆಟ್ ಅನಾಲಿಸಿಸ್ ಹೇಳ್ತೇವೆ ರೈಟ್ ಮತ್ತೆ ಆಫ್ಟರ್ ಹೋಲ್ ಡೇ ಎಂಟು ಗಂಟೆ ರಾತ್ರಿ ಮನೇಲಿ ಫ್ರಿಜ್ ಇಲ್ಲ ಈಗ ಯಾವುದು ಪ್ರೈಸಿಂಗ್ ಸ್ಟ್ರಾಟಜಿ ಮಾಡಬೇಕಾಗುತ್ತೆ ಬಿಕಾಸ್ ವೆಜಿಟೇಬಲ್ಸ್ ಕೊಳ್ತ ಹೋಗುತ್ತೆ ಆದರೂ ಎಲ್ಲ ಕೆಲಸ ಆದಮೇಲೆ ಅವನಿಗೆ ಹೋಗಿ ಸಾವಿರ ರೂಪಾಯಿ ಕೊಡ್ತಾಳೆ ವಾಪಸ್ ಪೊಲೀಸ್ ಅವನಿಗೆ ಐವತ್ತು ರೂಪಾಯಿ ಕಾರ್ಟ್ ರೆಂಟಲ್ ಕಾರ್ಟಿಗೆ ಐವತ್ತು ರೂಪಾಯಿ ಅದ ಅದಾದ ಕೊಟ್ಟ ಮೇಲೂ ಇನಫ್ ಹಣ ಇದೆ ಮೂರು ಮಕ್ಕಳಿಗೆ ಮನೆಗೆ ಹೋಗಿ ಊಟ ಮತ್ತು ಎಜುಕೇಷನ್ ಕೊಡಲಿಕ್ಕೆ ರೈಟ್ ಎಷ್ಟು ಜನ ನಾವು ಕೇಳಿದ್ದೇವೆ ಸ್ಟ್ರೀಟ್ ವೆಂಡರ್ ಅವ್ರ ಬಿಸ್ನೆಸ್ ಹೋಗಿದೆ ನಾಳೆಯಿಂದ ಬರೋದಿಲ್ಲ ಹೌ ಮೆನಿ ಆಫ್ ಯು ಆರ್ ಹಾರ್ಡ್ ಅಂದರೆ ಸ್ಟ್ರೀಟ್ ವೆಂಡರ್ ಎಮ್ ಬಿ ಎ ಇಲ್ಲ ಎಮ್ ಬಿ ಎ ಇದೆಯಾ ಬಿಸ್ನೆಸ್ಸಲ್ಲಿ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅಕ್ಯೂಮೆನ್ ಇದೆಯಾ ನಾಳೆ ಸ್ಟ್ರೈಕ್ ಆಗತ್ತೆ ರೈಟ್ ವರ್ಕಿಂಗ್ ಕ್ಯಾಪಿಟಲ್ ಇದೆಯಾ ಬಟ್ ನೀವೆಲ್ಲ ನೀರವ್ ಮೋದಿ ಮತ್ತು ವಿಠಲ್ ಮಲ್ಯ ಮಿಸ್ಟರ್ ಮಲ್ಯ ಅವರ ಕತೆ ಕೇಳಿರ್ಬೋದು ಅವರ ಹತ್ರ ಅಷ್ಟೆಲ್ಲ ಎಮ್ ಬಿ ಇದ್ದು ಹೆಂಗೆ ಬಿಸ್ನೆಸ್ ಕಳ್ತಿದಾರೆ ಅವರನ್ನೆಲ್ಲ ನಾವು ಕೇಸ್ ಸ್ಟಡಿ ಮಾಡ್ತೇವೆ ರಿಲಯನ್ಸ್ ಆಗಲಿ ರಿಲಯನ್ಸ್ ಫ್ರೆಶ್ ಆಗಲಿ ವಿ ಕೇಸ್ ಸ್ಟಡಿ ಮಾಡ್ತೇವೆ ಬಿಕಾಸ್ ಎಮ್ ಬಿ ಎಸ್ ಅಲ್ಲಿ ದಟ್ ಈಸ್ ದ ಕೇಸ್ ಸ್ಟಡಿ ಯಾವ ಥರ ಅವ್ರ ಗ್ರೋತ್ ಆಗಬೇಕು ಸ್ಟ್ರೀಟ್ ವೆಂಡರ್ ಮೇಲೆ ಕೇಸ್ ಸ್ಟಡಿ ಆಗೋದಿಲ್ಲ ನೆವರ್ ಯು ಸಿ ಅ ಸ್ಟ್ರೀಟ್ ವೆಂಡರ್ ಫೇಲಿಂಗ್

ಆ್ಯಪ್ ಮಾಡಿ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಸ್ಟೂಡೆಂಟ್ಸ್ ಬರ್ತಾರೆ ಬಿಕಾಸ್ ರೆಸ್ಯೂಮೇಬದಲ್ಲಿ ಬರಿಬೋದಲ್ಲ ರೆಸ್ಯೂಮೇದಲ್ಲಿ ಒಳ್ಳೇದು ಕಾಣತ್ತಾ ಬಟರ್ ಚನ್ನರ್ ಮಾಡಿದ್ದೇನೆ ಅಂತ ರೈಟ್ ಬಿಕಾಸ್ ವಿ ಆರ್ ಸೆಲ್ಫ್ಸ್ ಡೋಂಟ್ ರೆಸ್ಪೆಕ್ಟ್ ವಿ ಆರ್ ಸೆಲ್ಫ್ಸ್ ಅದನ್ನು ದ್ಯಾಟ್ ಈಸ್ ಅ ಇಂಜಿನಿಯರಿಂಗ್ ಪ್ರಾಬ್ಲಮ್ ಯಾ ಅದು ಸೋಷಿಯಲ್ ಪ್ರಾಬ್ಲಮ್ ನಾವು ಸಾಲ್ವ್ ಮಾಡಬೇಕಂತ ಆ ಭಾವನೆ ಇಲ್ಲ ಬಿಕಾಸ್ ನಮ್ಮದ್ರಲ್ಲೇ ಕಲ್ಚರಲಿ ವಿ ಹ್ಯಾವ್ ಡೆವಲಪ್ಡ್ ದ್ಯಾಟ್ ಈಸ್ ಅ ಟ್ರಿವಿಯಲ್ ಪ್ರಾಬ್ಲಮ್ ಟ್ರಿವಿಯಲ್ ಅಲ್ಲ ಅದು ಕಾಂಪ್ಲೆಕ್ಸ್ ಅದು ನಿಮ್ಗೆ ಮಾಡಿ ಗೊತ್ತಿಲ್ಲ ಅದಕ್ಕೋಸ್ಕರ ನೀವು ಸಾಲ್ವ್ ಮಾಡಲಿಲ್ಲ ಆ್ಯಂಡ್ ಯು ಕೆನಾಟ್ ಸಾಲ್ವ್ ಇಟ್ ಬಿಕಾಸ್ ಸಾಲ್ವ್ ಮಾಡಿಕೋಸ್ಕರ ಯು ಹ್ಯಾವ್ ಟು ಸ್ಟೇ ಇನ್ ದ ವಿಲೇಜ್ ಅವರದ್ದು ಮಾರ್ಕೆಟಿಂಗ್ ಸೆನ್ಸ್ ಅವರದ್ದು ಫೈನಾನ್ಷಿಯಲ್ ಮೆತ್ ಮೆಥಡಾಲಜಿ ಎಲ್ಲ ಕಲ್ತ್ಬೇಕು ಅವರ ಶೂಸಲ್ಲಿ ಕೂತ್ಕೊಂಡು ಈಗ ಕೆಲವ್ರು ಹೇಳ್ತಾರಲ್ಲ ಪೂರ್ ಆರ್ ಬೆನಿಫಿಷರೀಸ್ ಪೂರ್ ಆರ್ ನಾಟ್ ಬೆನಿಫಿಷರೀಸ್ ಪೂರ್ ಆರ್ ಪಾರ್ಟ್ನರ್ಸ್ ಕ್ಲಿಯರ್ಲಿ ದ ನಮ್ಮದು ಟರ್ಮಿನಾಲಜಿಯನ್ನು ನಾವು ಚೇಂಜ್ ಮಾಡಬೇಕು ಹೌ ಪುವರ್ ಆರ್ ಪಾರ್ಟ್ನರ್ಸ್ ನಾಟ್ ಬೆನಿಫಿಷಲ್ ಈ ನಮ್ಮ ಕಂಟ್ರಿ ಹೇಳ್ತಾರೆ ಸಬ್ಸಿಡೀಸ್ ಪುವರಿಗೆ ಸಬ್ಸಿಡೀಸ್ ಹೋಗೋದು ಟೂ ಪರ್ಸೆಂಟ್ ಮಿಡಲ್ ಕ್ಲಾಸ್ ಆ್ಯಂಡ್ ಅಬೌವ್ ಮಿಡಲ್ ಕ್ಲಾಸಿಗೆ ಹೋಗೋದು ಆರು ಪರ್ಸೆಂಟ್ ನಿಮಗೆಲ್ಲ ಸಬ್ಸಿಡಿ ಯಾವುದೆಲ್ಲ ನಮ್ಗೆ ಒಟ್ಟಿಗೆ ಸಿಕ್ಕತ್ತು ಪೆಟ್ರೋಲು ಇದೆಲ್ಲ ದಟ್ ಕಮ್ಸ್ ಟು ಸಿಕ್ಸ್ ಆ್ಯಂಡ್ ಹಾಫ್ ಸೆವೆನ್ ಪರ್ಸೆಂಟ್ ಆದರೆ ಪೇಪರಲ್ಲಿ ಬರೋದು ಫಾರ್ಮರ್ಸ್ ಸಬ್ಸಿಡಿ ಕ್ಯಾನ್ಸಲ್ ಮಾಡಿ ಇದು ಮಾಡಿ ಬಟ್ ಇಟ್ಸ್ ಓನ್ಲಿ ಟೂ ಪರ್ಸೆಂಟ್ ಸೆಕೆಂಡ್ಲಿ ಯಾರೆಲ್ಲ ಎಂಪ್ಲಾಯ್ಮೆಂಟ್ ಜಾಬ್ಸಲ್ಲಿದ್ದಾರೆ ಎವ್ರಿ ಇಯರ್ ನಮಗೆ ಪ್ರಮೋಷನ್ ಬೇಕು ಎವ್ರಿ ಇಯರ್ ನಮಗೆ ಸ್ಯಾಲರಿ ಇನ್ಕ್ರೀಸ್ ಬೇಕು ಬಟ್ ನಾವು ಎಷ್ಟು ಸತಿ ನಮ್ಮ ಡ್ರೈವರ್ ಆಗಲಿ ಮೇಡ್ ಸರ್ವೆಂಟ್ ಆಗಲಿ ಅವ್ರ ಹತ್ರ ಎಷ್ಟು ನಾವು ಕಾಂಟ್ರಾಕ್ಟಲ್ಲಿ ಅವ್ರು ಐವತ್ತು ರೂಪಾಯಿ ಕೇಳಿದರೆ ಎಕ್ಸ್ಟ್ರಾ ಏನು ಕೇಳಿದೀಯಪ್ಪ ಫಿಫ್ಟಿ ರುಪೀಸ್ ನಾಳೆ ಹೋಗಿ ಪಾನಿಪುರಿ ನಾವು ಐವತ್ತು ಟೂ ಹಂಡ್ರೆಡ್ ಫಿಫ್ಟಿ ರುಪೀಸ್ ಆಗಲಿ ಬಿಗ್ ಬಜಾರಿಗೆ ಹೋಗಿ ತ್ರೀ ಹಂಡ್ರೆಡ್ ರುಪೀಸಲ್ಲಿ ಬಟ್ ಮೇಡ್ ಸರ್ವೆಂಟ್ಸ್ ಕೇಳಬಾರ್ದು ದ ಬಿಗ್ಸ್ಟ್ ಸಬ್ಸಿಡಿ ನಮಗೆ ಸಿಗ್ತಾ ಇರುವುದು ಫ್ರಾಮ್ ದ ಪುಯರ್ ಆಫ್ ದಿಸ್ ಕಂಟ್ರಿ ದ ಪೂವರ್ ಸಬ್ಸಿಡೈಸ್ ಆಲ್ ಆಫ್ ಅಸ್ ಆಲ್ ಆಫ್ ಅಸ್ ನಾವು ಮಾರ್ಕೆಟ್ ಸಾಲರಿ ಕೊಡೋದಿಲ್ಲ ಆಲ್ ದಟ್ ಸೇವಿಂಗ್ಸ್ ಈಸ್ ಅವರ್ ಸೇವಿಂಗ್ಸ್ ವಿ ಹೈಡ್ ಬಿಹೈಂಡ್ ದ ಪುಯರ್ ಇನ್ ದಿಸ್ ಕಂಟ್ರಿ ಅದು ಚೇಂಜ್ ಆಗಬೇಕಾಗತ್ತೆ ಸೋಷಲಿ Truly social development, we have to change that pyramid that poor are innovators, poor entrepreneurs, poor inventors. Adu system ya create Madhu, that means KV the thought process, not the theater, but the thought process be the field a little replicate. Whether it's engineering, whether it's medical, science, application, the thought process of localization has to be replicated. ಕಂಪ್ಲೀಟ್ಲಿ ಅದರ್ವೈಸ್ ಈಗ ನೋಡಿ ಇಫ್ ಯು ಗೋ ಟು ಒರಿಸ್ಸಾ ಸಿಕ್ಸ್ ಪರ್ಸೆಂಟ್ ಆಫ್ ಒರಿಸ್ಸಾ ಗೌರ್ಮೆಂಟ್ ಆಫ್ ಇಂಡಿಯಾ ಆಗಲಿ ಗೌರ್ಮೆಂಟ್ ಆಫ್ ಒರಿಸ್ಸಾ ಆಗಲಿ ಕಂಟ್ರೋಲಲ್ಲಿಲ್ಲ ಯಾರು ಕಂಟ್ರೋಲಲ್ಲಿದೆ ವಿ ಟೆ ವಿ ಸೆ ನಕ್ಸಲ್ಸ್ ವಿ ಸೆ ಮಾವೈಸ್ ಯಾಕಂದರೆ ಆ ರಿಚ್ ಆ್ಯಂಡ್ ಅ ಪುಯರ್ ಡಿವೈಡ್ ನಾವು ಕ್ರಿಯೇಟ್ ಮಾಡಿದ್ದೇವೆ ಕೆಲವರು ಹೇಳಿದರೆ ನಾವು ಸ್ಟಾರ್ಟ್ ಮಾಡುವಾಗ ಸರ್ ಇಪ್ಪತ್ ಇಪ್ಪತ್ತೆರಡು ವರ್ಷ ಸ್ಟಾರ್ಟ್ ಮಾಡುವಾಗ ಅರ್ಜೆಂಟೀನಾದ್ ಪೂವರ್ ಆಗಲಿ ಬ್ರೆಜಿಲಿಯನ್ ಪೂವರ್ ಆಗಲಿ ಏನು ಮಾಡಿದ್ರು ಆವಾಗ ದ ಪೂವರ್ ಕಮ್ಯುನಿಟೀಸ್ ಹತ್ರ ಹೋಗ್ಲಿಕ್ಕೆ ಜನರಿಗೆ ಹೆದರಿಕೆ ಇನ್ ಬ್ರೆಝಿಲ್ ಆ್ಯಂಡ್ ಅರ್ಜೆಂಟೀನಾ ಯಾಕಂದರೆ ಅಲ್ಲಿ ಡ್ರಗ್ಸ್ ಇದ್ದಾರೆ ಗನ್ಸ್ ಇರತ್ತೆ ಹೋಗುವುದಿಲ್ಲ ಇಂಡಿಯಾದಲ್ಲಿ ಬ್ಲೈಂಡ್ಲಿ ಯಾವುದಾದ್ರೂ ಸ್ಲಮ್ಮಲ್ಲಿ ಯು ಕ್ಯಾನ್ ಗೋ ಎಂಟರ್ ಬಾಂಬೆ ಆಗಲಿ ಬ್ಯಾಂಗ್ಲೋರ್ ಆಗಲಿ ಡೆಲ್ಲಿ ಆಗಲಿ ಕಲ್ಕಟಾ ಆಗಲಿ ಯಾವುದಾದ್ರೂ ಸ್ಲಮ್ಮಲ್ಲಿ ಯು ಬ್ಲೈಂಡ್ಲಿ ಗೋ ಗನ್ ಬರೋದಿಲ್ಲ ಡ್ರಗ್ಸ್ ಬರೋದಿಲ್ಲ ಯಾಕೆ ದಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ದಿಸ್ ಪುವರ್ ಆ್ಯಂಡ್ ದ್ಯಾಟ್ ಪೂರ್ ಆವಾಗ ಏನಿತ್ತು ನಮ್ಮ ಕಂಟ್ರಿಯಲ್ಲಿ ಎರಡು ಭಾವನೆ ಇತ್ತು ಒಂದು ಈಗ ನಮ್ದು ಲ್ಯಾಡರ್ ಇದೆಯಲ್ಲ ಅಲ್ಲ ಸೋಷಲ್ ಲ್ಯಾಡರ್ ಇಕನಾಮಿಕ್ ಲ್ಯಾಡರ್ ಒಂದು ಆಸ್ಪಿರೇಷನ್ ಉಂಟು ಈ ಲ್ಯಾಡರ್ ತನಕ ನಾನು ಹೋಗ್ಬೋದು ಅಂತ ನೆಕ್ಸ್ಟ್ ಸ್ಟೆಪ್ ನೆಕ್ಸ್ಟ್ ಸ್ಟೆಪ್ ನೆಕ್ಸ್ಟ್ ಸ್ಟೆಪ್ ಬ್ರೆಝಿಲಲ್ಲಿ ಆಲ್ರೆಡಿ ಆ ರಂಗ್ ಜಾಸ್ತಿ ಇತ್ತು ಆಲ್ರೆಡಿ ಡೆಸ್ಪಿರೇಷನ್ ನಾಟ್ ನಾಟ್ ಏಬಲ್ ಟು ರೀಚ್ ಅಂತ ಆ ಫ್ರಸ್ಟ್ರೇಷನಲ್ಲಿ ನಾನು ಬೇರೆ ಕಡೆ ಹೋಗ್ತೇನೆ ಕ್ರೈಮ್ ರೇಟಿಗೆ ಸೆಕೆಂಡ್ಲಿ ಎಲ್ಡರ್ಲಿ ಪೂವರ್ ಜನ್ರೇಷನಿಗೆ ಕೇಳಿ ರೈತನಾಗ ಕೇಳಿ ಸರ್ ನಾನು ಈ ಸಿಚುವೇಷನಲ್ಲಿದ್ದೇನೆ ಬಿಕಾಸ್ ಅದು ನನ್ನ ಕರ್ಮ ನಮ್ಮದು ಜನರೇಷನ್ ಏನಾದರೂ ಮೊದಲಿನ ಮೊದಲಿನ ಏನೋ ಮಾಡಿದೆ ಅಂತ ಯಂಗರ್ ಜನ್ರೇಷನ್ ಅದು ಕೇಳೋದಿಲ್ಲ ಅದು ಈಗ ಬಿಕಾಸ್ ಆಫ್ ಸೋಷಿಯಲ್ ಮೀಡಿಯಾ ಬಿಕಾಸ್ ಆಫ್ ಟಿ ವಿ ಬಿಕಾಸ್ ಆಫ್ ಎವ್ರಿಥಿಂಗ್ ಈಗ ಗೊತ್ತಾಗಿದೆ ಬೇರೆ ಕಡೆ ಏನಿದೆ ಆಸ್ಪಿರೇಷನ್ಸ್ ಇದೆ ಆಸ್ ಹ್ಯೂಮನ್ ನೇಚರ್ ಆಸ್ಪಿರೇಷನ್ಸ್ ಬರುತ್ತೆ ಬ ಬಂದರೆ ಫ್ರಸ್ಟ್ರೇಷನ್ಸ್ ಬರುತ್ತೆ ರೈಟ್ ಫ್ರಸ್ಟ್ರೇಷನ್ಸ್ ಟೆಲಿಂಗ್ ಯಂಗ್ಸ್ಟರ್ಸ್ ಆದರೆ ಪಾಸಿಟಿವ್ಲಿ ನಮ್ಮ ಹತ್ರ ಈ ಹತ್ತು ಹದಿನೈದು ವರ್ಷದ ವಿಂಡೋ ಇದೆ ಆಫ್ ಪಾಸಿಟಿವ್ನೆಸ್ ನೆಕ್ಸ್ಟ್ ಫಿಫ್ಟೀನ್ ಇಯರ್ಸ್ ವಿ ಆರ್ ಅ ಪಾಸಿಟಿವ್ ಅಂದರೆ ವಿ ಇವನ್ ಇಫ್ ಪರ್ ಈ ಇದೇ ರೂಮಲ್ಲಿ ನೋಡಿ ಸಪೋಸ್ ದರ್ ಆರ್ ಹಂಡ್ರೆಡ್ ಪೀಪಲ್ Multiplied by five. each one of you five solutions. sandra, there are 500 solutions. karnataka effectively needs 45 to 50 solutions. in this, Idrale, we can solve half the country's problems. but are we ready? i will solve it. ilharay sir. government, government, stop ಸರ್ ಈಗ ಸ್ಟಾಪ್ ಮಾಡಿದರು ಟು ಡೂ ಅ ಥಿಯೇಟರ್ ಆಫ್ ಡೆಮೊಕ್ರೆಟೈಸೇಷನ್ ಆಫ್ ಥಿಯೇಟರ್ ಹಿ ಹಿ ಮೇಡ್ ಇಟ್ ದ ಡೆಮೊಕ್ರೆಟೈಸೇಷನ್ ಟ್ರೂ ರೂರಲ್ ಡೆಮೊಕ್ರಸಿ ಸ್ಟಾಪ್ ಮಾಡಿದರೆ ಯಾರಾದರೂ ವೈ ಈಗ ನಮಗೆ ಎಕ್ಸ್ಕ್ಯೂಸಸ್ ಬರುತ್ತೆ ಇಲ್ಲ ಸರ್ ಅದು ಕರಪ್ಷನ್ ಕರಪ್ಷನ್ ಎಲ್ಲಿದೆ ನಮ್ಮದು ಇಪ್ಪತ್ತ್ಮೂರನ್ನ ಇಪ್ಪತ್ನಾಲ್ಕು ವರ್ಷದ ಕೆಲಸದಲ್ಲಿ ಸ್ಟಾಪ್ಡ್ ಅಪ್ಡ ಯು ಹ್ಯಾವ್ ದ ಬೆಸ್ಟ್ ಕಂಟ್ರಿ ಟು ವರ್ಕ್ ಇನ್ ಇಫ್ ಯು ವಾಂಟ್ ಟು ವರ್ಕ್ ಚಾನ್ಸಸ್ ಇದೆ

ಕ್ಲೋಸ್ ಮಾಡಿದರು ಡೋರ್ ಸರ್ ಇಂಪಾರ್ಟೆಂಟ್ ಕೆಲಸ ಇದೆ ಏನು ಸರ್ ಸರ್ ಸೆಲ್ಕೋ ಜಾಯಿನ್ ಮಾಡಿದ್ದಾನೆ ಸ್ಯಾಲ್ರಿ ನಿಮ್ಗೆ ಗೊತ್ತಲ್ಲ ಜಾಸ್ತಿ ಇಲ್ಲ ಸೆಲ್ಕೋದಲ್ಲಿ ಹೌದು ಸರ್ ಹುಡುಗಿ ಸಿಕ್ಕೋದಿಲ್ಲ ಸರ್ ಸರ್ ಹೆಂಗಾದರೂ ಮಾಡಿ ಅವರನ್ನು ಬಿಡಿಸಿಬಿಡಿ ದೆನ್ ನಾನೇನು ಮಾತಾಡಲಿಲ್ಲ ನಾನು ಸರ್ ಸರ್ ಹೆಂಗಿತ್ತು ಟ್ರಾಫಿಕ್ಕು ಅರ್ಧ ಗಂಟೆ ಬೈದರು ಟ್ರಾಫಿಕ್ ಮೇಲೆ ಸರ್ ಇದು ಇಲ್ಲ ಅದಲ್ಲಿಂದ ಬ ಮತ್ತೆ ಅರ್ಧ ಗಂಟೆ ಮೇಲೆ ಹೇಳಿ ಸರ್

ಅವನಿ ಅಮೆರಿಕಾಗೆ ಹೋದಾನೆ ಫ್ ಅಷ್ಟು ಟು ತೌಸಂಡ್ ವಾಟ್ ಆರ್ ಯು ಡೂಯಿಂಗ್ ಅಂತ ಈ ಸೋಷಿಯಲ್ ವರ್ಕ್ ಬಿಟ್ಬಿಡಿ ಸಿಕ್ಸ್ಟಿ ಆದಮೇಲೆ ಕಾನ್ಸೆಪ್ಟ್ ಆಫ್ ನಾಟ್ ದಿಸ್ ಇಸ್ ನಾಟ್ ಸೋಷಿಯಲ್ ವರ್ಕ್ ಇಫ್ ಮಹಾತ್ಮ ಗಾಂಧಿ ಅವರು ಹೇಳಿದ್ರೆ ಸೋಷಿಯಲ್ ವರ್ಕ್ ಅಂತ ಸುಬ್ಬಣ್ಣ ಅವ್ರು ಹೇಳಿದ್ದಾರೆ ಸುಬ್ ಸೋಷಲ್ ವರ್ಕನ್ನು ವೆರ್ ವಿಲ್ ಬಿ ಹ್ಯಾವ್ ಮಾಡಲ್ಸ್ ಆಫ್ ಎಕ್ಸಲೆನ್ಸ್ ಸೊ ಐ ಪ್ಲೀಡ್ ವಿತ್ ದ ಎಲ್ಡರ್ಸ್ ಪೇರೆಂಟ್ಸ್ ದಟ್ ಬಿಟ್ಬಿಡಿ ಮಕ್ಕಳನ್ನು ಬಿಕಾಸ್ ಎಮ್ ಅಮೆರಿಕಾ ಇಸ್ ಎ ಗ್ರೇಟ್ ಕಂಟ್ರಿ ಯುರೋಪ್ ಇಸ್ ಎ ಗ್ರೇಟ್ ಕಂಟ್ರಿ ಯಾಕೆ ಅದು ಗ್ರೇಟ್ ಕಂಟ್ರಿ ಆಗಿದೆ ಅಂದರೆ ಮೂರು ಜನರೇಷನ್ ಹಿಂದೆ ಯಾರಾದರೂ ಸ್ಯಾಕ್ರಿಫೈಸ್ ಮಾಡಿದ್ದಾರೆ ಆ ಕಂಟ್ರೀಸನ್ನು ನಾವೀಗ ಹೋಗಿ ಬಫೆ ತಿಂತ ಇದ್ದೇವೆ ರೆಡಿಮೇಡ್ ಬಫೆ ತಿಂತ ಇದ್ದೇವೆ ಅಲ್ಲಿ ಅಲ್ಲಿ ಎಷ್ಟು ಒಳ್ಳೇದು ಇಲ್ಲಿ ಎಷ್ಟು ಕೆಟ್ಟ ಒಂದು ಕಂಪೇರ್ ಮಾಡ್ತೇವೆ ಆ್ಯಪಲ್ಸ್ ಆ್ಯಂಡ್ ಆರೆಂಜಸ್ ಸಾಲ್ವ್ ಎಲ್ಲಿ ಮಾಡ್ತಾರೆ ಇಲ್ಲಿ ಈ ಕೆಲಸ ರೈಟ್ ಸೊ ಐ ಥಿಂಕ್ ಬಟ್ ಆಪಾರ್ಚುನಿಟಿ ಲೈಕ್ ಸಿಂಪಲ್ ಸೊಲ್ಯೂಷನ್ ನಾನು ಮಣಿಪುರಿಗೆ ಹೋದರೆ

Infosys Vipro is everybody ran there. Cheap labor, our accent, English accent, numb accent in the better itanta Made in India the Suddenly Vietnam ugly, Philippines ugly, Thailand ugly. Forget that. African countries with labor cadmium, people will go. India is a center of thought process and innovation. We should create 25 centers of innovation. 25 centers of innovation in theater and art. 25 centers in rural issues and problems. Engine once engineering tag bandre, it is always high-tech engineering. Jupiter recalls, let's send to Mars. Let's solve our problems first in India. Right? Centers of excellence should be excellence of rural issues, agricultural, household, education, livelihoods. ಯಾವ ಥರ ನಾವು ಎಷ್ಟು ಜನ ನಾವು ಬ್ಲ್ಯಾಕ್ ಸ್ಮಿತ್ ಬ್ಲೋರ್ ನೋಡಿದ್ದೀರ ಬ್ಲ್ಯಾಕ್ ಸ್ಮಿತ್ ಕೆಲಸ ಮಾಡ್ತಾನೆ ಸೆಂಚುರೀಸಿಂದ ಆ ಒಂದು ಟೆಕ್ನಾಲಜಿ ಯಾರೂ ಮುಟ್ಲಿಲ್ಲ ಮನೆದು ಯಾರಾದರೂ ಹೆಲ್ಪ್ ಅಜ್ಜಿ ಆಗಲಿ ಹೆಂಗಸರಾಗಲಿ ಬ್ರದರ್ ಸಿಸ್ಟರ್ ಆಗಲಿ ಆ ಬೆಲೋಯಿಂಗ್ ಮಾಡ್ತಾನೆ ಇವಾಗ ಕಟ್ಕಟ್ ಮಾಡ್ತಾನೆ ಯಾಕೆ ಕಸ್ಟಮರ್ ಯಾರಾದರೂ ಬಂದರೆ ಅವನಿಗೆ ಹೇಳ್ತಾನೆ ಪ್ಲೀಸ್ ಮಾಡೋ ನನಗೆ ಮಾಡಬೇಕಂತ ಹ್ಯಾವ್ ವಿ ಡೆವಲಪ್ಡ್ ಅ ಸಿಂಪಲ್ ಬ್ಲ್ಯಾಕ್ ಸ್ಮಿತ್ತನ್ನು ಯಾವ ಥರ ಟೆಕ್ನಾಲಜಿ ಮಾಡಿ ಆ ಒಂದು ಡ್ರಜರಿಯನ್ನು ಕಮ್ಮಿ ಮಾಡುವಂಥ ಪ್ರಾಬ್ಲಮೇ ನಾವು ಆರ್ಟಿಕ್ಯುರೇಟ್ ಮಾಡಲಿಲ್ಲ ಸಿಂಪಲ್ ಥಿಂಗ್ ಏನಾಗಿತ್ತು ಒಂದು ಕೆಲವು ಮೋಟಿವೇಟೆಡ್ ಸ್ಟೂಡೆಂಟ್ಸ್ ಬಂದರು ಅವ್ರು ಏನು ಮಾಡಿದರು ಕಂಪ್ಯೂಟರ್ ಫ್ಯಾನನ್ನು ತೆಗೆದು ಅದನ್ನು ಬ್ಲೋಯರ್ ಮಾಡಿ ಬ್ಲ್ಯಾಕ್ ಸ್ಮಿತ್ತಿಗೆ ಕೊಟ್ಟರು ಏನಾಯಿತು ಮನೆಯಲ್ಲಿ ಒಬ್ಬರೇ ಬೇಕಾಗಿತ್ತು ಮತ್ತೊಬ್ರಿಗೆ ಬೇರೆ ಕೆಲಸಕ್ಕೆ ಹೋಗ್ಬೋದಿತ್ತು ಇನ್ ಇದು ನಂಬರ್ ಆಫ್ ಕೆಲಸ ಮಾಡುವಂತ ನಂಬರ್ ಆಫ್ ಸಿಕಲ್ಸ್ ಪರ್ ಡೇ ಡಬಲ್ ಆಯಿತು ಇನ್ಕಮ್ ಡಬಲ್ ಆಯಿತು ಡ್ರಜರಿ ಕಮ್ಮಿ ಆಯಿತು ಡ್ರಜರಿ ಕಮ್ಮಿ ಆಗುವಾಗ ಏನಾಯ್ತು ಅವನ ಮಗ ವಾಪಸ್ ಬಂದ ಕೆಲಸಕ್ಕೆ ಇದು ಈಸ ಈಗ ಈಸಿ ಅದೇ ಸಿಂಪಲ್ ಇನ್ನೋವೇಷನ್ ನಾಟ್ ಕಾಂಪ್ಲಿಕೇಟೆಡ್ ಐನ್ಸ್ಟೈನ್ ಬೇಡ ನಮಗೆ ಬಟ್ ದೆರ್ ಆರ್ ನ್ಯೂಮರಸ್ ಐನ್ಸ್ಟೈನ್ಸ್ ಇದು ಸೊಲ್ಯೂಷನ್ ಯಾರು ಮಾಡಿದ್ದು ಗೊತ್ತಾ ಬ್ಲಾಕ್ ಸ್ಮಿತ್ ಹಿಮ್ಸೆಲ್ಫ್ ಇದು ಸರ್ ಫ್ಯಾನ್ टेक्निकल गल बिकॉज वर्डिंग्स बट हिंगे फैन बे सर आगते केस बंद बट नम्बे ऐन अम्यंत ब्लैक स्मिथ्त वाटी नो और टाइम स्पेडमें जो बिकाज वि आर् वेरी एक्सपर्ट्स आफ रूरल टूरीम अरे नाम डिसास्टर्स सुनामी बंदा हाला वॉलेंट्रिय मत रेस्यूमेबल दसो वर्क इन सुनि मस्ट वर्क वर्क वन डे रईट द क्वेस्टू यंगस्टर्स Country is immense problems, but immense opportunities, excitement of solving with the poor as uh, poor Anna, as, as talent, six hundred million people and talent and now actually we have not tapped Andre now Munur. ಮಿಲಿಯನ್ ಮೇಲೆ ನಾವು ಹೋಗ್ತಾ ಆಸ್ ಇಫ್ ದ ಸಿಕ್ಸ್ ಹಂಡ್ರೆಡ್ ಮಿಲಿಯನ್ ನಮಗೋಸ್ಕರ ಕೆಲಸ ಮಾಡ್ತಾರೆ ಈ ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಮಿಷನ್ ಬಂದಿದೆ ಅಲ್ಲ ಹೌ ಟು ಟ್ರೈನ್ ಎವ್ರಿಬಡಿ ಎಲ್ ಸೊ ಅವರು ನಮಗೋಸ್ಕರ ಕೆಲಸ ಮಾಡ್ತಾರೆ ಅವರು ಯಾವ ಥರ ಆಂಟ್ರಪ್ರನೋರ್ಸ್ ಆಗ್ಬೋದು ಅವರು ಯಾವ ಥರ ಇನೋವೇಟರ್ಸ್ ಆಗ್ಬೋದು ದ್ಯಾಟ್ ಈಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಆಲ್ ಆಫ್ ಅಸ್ ಆ್ಯಂಡ್ ದ್ಯಾಟ್ ಈಸ್ ವಾಟ್ ಫಂಡಮೆಂಟ್ಲಿ ನೈನ್ಟೀನ್ ಫೋರ್ಟಿ ಫೈವ್ ಎನಿ ಥಾಟ್ ಆ್ಯಂಡ್ ನೈನ್ಟೀನ್ ನೈನ್ಟೀನ್ ಫೋರ್ಟಿ ನೈನ್ When he initially thought the concept, 49 and established art that rural. It's not when I see case studies of Nina Sam and Nodwaga. No, that is not what Nina Sam is. That it is greatly in a rural area and people stay there and No, that is not Nina Sam. Nina Sam was of integrating and, 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 and nurturing the art of the world around it. and together. ಟುಗೆದರ್ ಯಾವ ಥರ ನಾವು ಡೆವಲಪ್ ಅಂತ ದ ಕಾನ್ಸೆಪ್ಟ್ ಆಫ್ ಟುಗರ್ನಸ್ ಅದೇ ನಾವು ಇಂಜಿನಿಯರಿಂಗಲ್ಲೂ ಮಾಡ್ಬೋದು ನಾವು ಯಾವ ಕೆಲಸ ಮಾಡ್ತೇವೆ ಇಟ್ಸ್ ಒನ್ ಹಂಡ್ರೆಡ್ ಥೌಸಂಡ್ ಲೆಸ್ ದೆನ್ ವಾಟ್ ಸರ್ ಹ್ಯಾಡ್ ಥಾಟ್ ಮೆನಿ ಮೆನಿ ಇಯರ್ಸ್ ಅ ಬಟ್ ಅದೇ ಕಾನ್ಸೆಪ್ಟನ್ನು ನಾವು ಸ್ವಲ್ಪ ಮಟ್ಟದಲ್ಲಿ ಸಸ್ಟೈನೇಬಲ್ ಎನರ್ಜಿಯಲ್ಲಿ ಮಾಡಿದ್ದೇವೆ ನಾವು ಈಗ ನಮ್ಮ ಟಾಪಿಕ್ ಬಗ್ಗೆ ಇಸ್ ಸಸ್ಟೇನ್ ಈಗ ಕಂಟ್ರಿ ಏನು ಹೇಳುತ್ತೆ ನಾವು ನಮ್ಮ ಹತ್ರ ಅರವತ್ತು ಕೋಟಿ ಬಡವರಿದ್ದಾರೆ ನಾವು ಸೋಲಾರಲ್ಲಿ ಟೈಮ್ ವೇಸ್ಟ್ ಮಾಡಿದರೆ ಬಡತನ ಹೋಗುವುದಿಲ್ಲ ಅದಕ್ಕೋಸ್ಕರ ನಮಗೆ ಕೋಲ್ ಮೇಲೆ ಡಿಪೆಂಡೆಂಟ್ ಆಗಬೇಕು ಬಿಕಾಸ್ ನಮ್ಮದು ಮೇನ್ ಆಸೆಟ್ ಇಸ್ ಕೋಲ್ ವೇ ವಿ ಡಿಫೈನ್ ಸಿಕ್ಸ್ಟಿ ಪರ್ಸೆಂಟ್ ಆಫ್ ಅವರ್ ಪವರ್ ಪ್ರೊಡಕ್ಷನ್ ಇಸ್ ಥ್ರೂ ಕೋಲ್ ಬಟ್ ನಮ್ಮ ಕೋಲಲ್ಲಿ ಫಾರ್ಟಿ ಪರ್ಸೆಂಟ್ ಬೂದಿ ಇದೆ ಫಾರ್ಟಿ ಪರ್ಸೆಂಟ್ ಆ್ಯಶ್ ಬಿಹಾರಿಂದ ನೀವು ರಾಯಚೂರಿಗೆ ನೀವು ಟ್ರೈನಲ್ಲಿ ಕೋಲ್ ತರುವಾಗ ಫಾರ್ಟಿ ಪರ್ಸೆಂಟ್ ವೇಸ್ಟ್ ನೀವು ಟ್ರಾನ್ಸ್ಪೋರ್ಟೇಷನ್ ಮಾಡ್ತಾ ಇದ್ದೀರಾ ಪ್ಲಸ್ ಆವರೇಜ್ ಟ್ರಾನ್ಸ್ಮಿಷನ್ ಅಂಡ್ ಡಿಸ್ಟ್ರಿಬ್ಯೂಷನ್ ಲಾಸಸ್ ನಮ್ಮ ಕಂಟ್ರಿಯಲ್ಲಿ ಇರೋದು ಮೂವತ್ತು ಪರ್ಸೆಂಟ್ ಅಂದರೆ ಒಂದು ಎರಡು ಯೂನಿಟ್ ತಾಲ್ ಇದು ರಾಯಚೂರಲ್ಲಿ ಇದು ಮಾಡುವಾಗ ಜನ್ರೇಟ್ ಮಾಡುವಾಗ ಇಲ್ಲಿ ಬರುವಾಗ ಇಟ್ ಈಸ್ ಒನ್ ಪಾಯಿಂಟ್ ಟು ಒನ್ ಪಾಯಿಂಟ್ ಟು ಯೂನಿಟ್ಸ್ ಅಷ್ಟು ಯೂನಿಟ್ಸ್ ವೇಸ್ಟ್ ಆಗಿದೆ ಪ್ಲಸ್ ದ ಕಾಸ್ಟ್ ಆಫ್ ಆಶ್ ಟ್ರಾನ್ಸ್ಪೋರ್ಟೇಷನ್ adalla seyridre the cost of electricity cannot be less than 11 rupees to 12 rupees a unit cannot be namge sikudu 3 rupees burden of rest 8 rupees ellu hogta untu bare development activities in the hogta not a single andre nam country One do distribution companies profit except if you talk of reliance in mumbai or tata power in delhi yadu बिकाज अंटिल यू डो ट्रेस इट टू टेन रुपी बिकाजेपी कमीक हे वी हैव टू कंप्ली रिवैम द ट्रांसमिशन डिस्ट्रिब्यूशन लाइन चेंजे कोल इंडोनेश आस्ट्रेलियाा तरह प्योर कोल फारीचेज रिसक् कड़ी नम्बर ना इंडोनिया आस्ट्रेलियाा कोल तरत आयल सऊदी अरेबिया इरा When we are not using a natural resource, two resources, local talent and natural resource. <laughs> two things. Only natural resource, Sari For example, solar, just is not sustainable development. Present government is any the. solar haki bedwa. Solar is the next thing, You nodi the thousand megawatt, hundred megawatt, five hundred megawatt, Rajasthan, Agli. Sir, one the solar panel melee, one the layer of dust. ಬಿದ್ದರೆ ಅದರದ್ದು ಎಫಿಷಿಯನ್ಸಿ ಥರ್ಟಿ ಪರ್ಸೆಂಟ್ ಕೆಳಗೆ ಬೀಳತ್ತೆ ಅದು ಡಸ್ಟ್ ಕ್ಲೀನ್ ಮಾಡಲಿಕ್ಕೋಸ್ಕರ ನೀರು ಬೇಕಾಗತ್ತೆ ನೀವು ಕಾಸ್ಟ್ ಆಫ್ ಟ್ರಾನ್ಸ್ಪೋರ್ಟಿಂಗ್ ವಾಟರ್ ಟು ರಾಜಸ್ಥಾನ್ ಕ್ಯಾಲ್ಕುಲೇಟ್ ಮಾಡಿ ಸೊ ಸೋಲಾರ್ ಹಾಕಿದ್ದೇವೆ ಗ್ರೇಟ್ ಬಟ್ ಇಟ್ ಈಸ್ ಎನ್ವಾಯೆಂಟ್ಲಿ ಅನ್ಫ್ರೆಂಡ್ಲಿ ಸರ್ ನಮ್ಮ ಸೋಲಾರ್ ವಾಟರ್ ಪಂಪ್ ಇದೆ

ಅಲ್ಲ ಪಾಪ ಹೋಲಿಸ್ಟಿಕ್ ನೋಡಬೇಕಾಗತ್ತೆ ಯಾವುದು ಸಸ್ಟೈನೇಬಲ್ ಈಗ ಆಲ್ ದಿ ಮೆಗಾ ಮೆಗಾ ಸೋಲಾರ್ ಪ್ಲ್ಯಾಂಟ್ಸ್ ಈಗ ಸೋಲಾರ್ ಪ್ಲ್ಯಾಂಟ್ಸ್ ಹಾಕಿದ್ದೇವೆ ನಾವು ದ ಮೋಸ್ಟ್ ಇಕನಾಮಿಕಲ್ ಈಗ ನೋಡಿ ನಮ್ಮದು ಥರ್ಟಿ ಪರ್ಸೆಂಟ್ ಇನ್ಎಫಿಷಿಯಂಟ್ ಇದೆ ಟ್ರಾನ್ಸ್ಮಿಷನ್ ಡಿಸ್ಟ್ರಿಬ್ಯೂಷನ್ ಲೈನ್ ಆ್ಯಂಡ್ ನಮಗೆ ನೀರು ಬೇಕು ಕ್ಲೀನ್ ಮಾಡಲಿಕ್ಕೆ ಸೋಲಾರ್ ಪ್ಯಾನಲ್ ಎಲ್ಲಿ ಹಾಕ್ತೀರಾ ಡಿಸ್ಟ್ರಿಬ್ಯೂಷನ್ ಲೈನ್ ಹತ್ತಿರ ಹಾಕ್ತೀರಾ ಎಲ್ಲಿ ನೀರಿದೆ ಅಲ್ಲಿ ಹಾಕ್ತೀರಾ ವಾಟ್ ಈಸ್ ದಟ್ ಲ್ಯಾಂಡ್ ದಟ್ ಲ್ಯಾಂಡ್ ಇಸ್ ಕಾಲ್ಡ್ ಅಗ್ರಿಕಲ್ಚರ್ ಲ್ಯಾಂಡ್ ಸೊ ಯು ನೀವು ಫೂಡ್ ಒಟ್ಟಿಗೆ ಕಂಪೀಟ್ ಮಾಡ್ತೀರಾ Right? Solar and food. So you can't complain. What we can do is, panels and a mele lift, food. What about sunlight needed for the food? Right? Holistic thinking, just telling solar is not the problem. Because now, mentality is I'm a mechanical engineer. i electrical electrical. In rural areas, then, the electrical. syllabus the a sir. ಟಿಪಿಕಲ್ ಸಿಲಬಸ್ ಸಿಲೆಬಸ್ ಇಂದ ಹೊರಗೆ ಬಂತು ಸರ್ ಅದು ಕ್ವಶನ್ ರೈಟ್ ಸೊ ಈ ಲಾರ್ಜ್ ಸೋಲರ್ ಇಸ್ ಆಸ್ ಎನ್ವೈರ್ಮೆಂಟ್ಲಿ ನಾಟ್ ಫ್ರೆಂಡ್ಲಿ ನಾ ಅದ್ಕೋಸ್ಕರ ಡಿಸೆಂಟ್ರಲೈಸ್ ಸೊಲ್ಯೂಷನ್ಸ್ ಈಗ ಈ ಇನ್ಸ್ಟಿಟ್ಯೂಟಿಷನ್ಗೆ ಸೋಲರ್ ಬೇಕು ಇಲ್ಲಿ ಯಾವ ಲೈಟಿಂಗ್ ಬೇಕು ಯಾವ ಟೈಪ್ ಇದು ಲೈಟಿಂಗ್ ಬೇಕು ದಿಸ್ ವೆರಿ ಡಿಫ್ರೆಂಟ್ ಟೈಪ್ ಆಫ್ ಲೈಟಿಂಗ್ ದೆನ್ ಸ್ಟ್ರೀಟ್ ವೆಂಡರಿಗೆ ಯಾವ ಥರ ಲೈಟಿಂಗ್ ಬೇಕು ಸ್ಟ್ರೀಟ್ ವೆಂಡರ್ ಕ್ಲಾಸಿಕಲಿ ಹೇಳಿದ್ರು ಒಂದು ಪಾನಿಪುರಿ ಸ್ಟ್ರೀಟ್ ವೆಂಡರ್ ಇವು ನಾ ಕನ್ನಡದಲ್ಲಿ ಹಿಂದಿಯಲ್ಲಿ ಹೇಳು ಅದು ಕನ್ನಡ ನಂಗೆ ಲೈಟ್ ಯಾವ್ದಾರು ಬೇಕು ಅಂದರೆ ನಾನು ಇಲ್ಲಿ ಪಾನಿಪುರಿ ಮಾಡುವಾಗ ನಾ ಮತ್ತೆ ಗ್ರಾಹಕರಿಗೆ ಕೊಡುವಾಗ ಈ ಇದರಲ್ಲಿ ಲೈಟ್ ಕೊಡ್ಬೇಕು ನನಗೆ ಇಲ್ಲಿ ಲೈಟ್ ತೋರಿಸ್ಬಾರ್ದು ಈ ಗಲೀಜು ಯಾರಿಗೆ ತೋರಿಸ್ಬಾರ್ದು ದ್ಯಾಟ್ ಈಸ್ ಹರ್ ನೀಡ್ ರೈಟ್ ಬನಾನಾ ವೆಂಡರ್ ಏನು ಹೇಳಿದರು ಸರ್ ನಂಗೆ ಯೆಲ್ಲೋ ಲೈಟ್ ಬೇಕು ಯಾಕೆ ವೈಟ್ ಲೈಟಲ್ಲಿ ಸರ್ ಸ್ಪಾಟ್ಸ್ ಜಾಸ್ತಿ ಗೊತ್ತಾಗತ್ತೆ ಟೊಮೆಟೊ ವೆಂಡರ್ ಏನು ಹೇಳಿದರು ನಂಗೆ ವೈಟ್ ಲೈಟ್ ಬೇಕು

immediately next week 20 people bought solar because jesus was lit up jesus after solar Now no the question is there are different thought process light is not simple light oh pouring light kotbidwa that is an insult of design insult of thought process andre a technician colleague of namdu iga education resume now build up na ill ಬಸ್ ಅದಕ್ಕೋಸ್ಕರ ನಾವು ರೆಸ್ಯೂಮೆ ತಗೊಳ್ಳೋದಿಲ್ಲ ಬಿಕಾಸ್ ರೆಸ್ಯೂಮೆ ನಾನು ಏನಾದರೂ ಬರಿಬೋದು ಐ ಹ್ಯಾವ್ ಚೇಂಜ್ ದ ವರ್ಡ್ ಬರಿಬೋದು ಪೀಪಲ್ ವಿಲ್ ಬಿಲೀವ್ ಇಟ್ ಏನು ಹೇಳಿದೆ ಒಬ್ಬರು ಬಡವ ಬದ್ದ ಆಫೀಸಿಗೆ ಸರ್ ನಂಗೆ ಮೂರು ಲೈಟ್ ಸಿಸ್ಟಮ್ ಬೇಕು ಇವ್ ನೋಡಿ ಗೊತ್ತಾಗದ ಮೂರು ಲೈಟ್ ಸಿಸ್ಟಮ್ ಅಫೋರ್ಡ್ ಆಗೋದಿಲ್ಲ ನಾನು ಸರ್ ಮನೆಗೆ ಬರ್ತೇನೆ ನನಗೆ ಗೊತ್ತು ಏನು ಮಾಡಿದ ಮನೆಗೆ ಮೇಲೆ ಹೋಗಿ ಮಧ್ಯ ಮೂರು ರೂಮ್ ಇದೆಯಲ್ಲ ಮಧ್ಯದಲ್ಲಿ ಒಂದು ಲೈಟ್ ಆಗಿದೆ ಸರ್ ಅವನಿಗೆ ಮೂರು ರೂಮಲ್ಲಿ ಲೈಟ್ ಬೇಕಿತ್ತು ಮೂರು ರೂಮ್ ಥ್ರೀ ಹೀ ವಾಂಟೆಡ್ ಲೈಟ್ ಇನ್ ತ್ರೀ ರೂಮ್ಸ್ ನಾಟ್ ತ್ರೀ ಲೈಟ್ಸ್ ಮಧ್ಯದಲ್ಲಿ ಲೈಟ್ ಹಾಕಿದರೆ ಎಲ್ಲ ರೂಮಲ್ಲಿ ಬಂತಲ್ಲ ಲೈಟು ನಾವೆಲ್ಲ ವರ್ಲ್ಡ್ ಬ್ಯಾಂಕಲ್ಲೇ ಮೂರು ತ್ರೀ ಲೈಟ್ಸ್ ನಾಟ್ ಫೀಸಿಬಲ್ ಸಬ್ಸಿಡಿ ಕೊಟ್ಬಿಡಿ ಡಿಸೈನ್ ಇಶ್ಯೂ ಬರುತ್ತೆ ಈಗ ಫಾರ್ ಎಕ್ಸಾಂಪಲ್ ಢೋಲಕ್ ವಾಲೆಸ್ ಅಂದ್ರೆ ಅಂದ ಯು ಪಿ ಇಂದ ಥರ್ಟಿ ಫಾರ್ಟಿ ಢೋಲಕ್ ಫೆಲ್ ಅಂದರೆ ವೆರಿ ಗುಡ್ ಮ್ಯಾನುಫ್ಯಾಕ್ಚರರ್ಸ್ ಆಫ್ ಢೋಲಕ್ಸ್ ಇಲ್ಲಿ ಬೆಂಗಳೂರಲ್ಲಿ ಸೆಟಲ್ ಆಗಿದ್ದಾರೆ ಎರಡು ಕ್ರೈಮ್ ಅವರದ್ದು ಟೂ ಕ್ರೈಮ್ಸ್ ಒನ್ ಅವರು ಬಡವರು ಮತ್ತೊಮ್ಮೆ ಅವರು ಮುಸ್ಲಿಮ್ಸ್ ಟೂ ಕ್ರೈಮ್ ಸೊ ಎಲ್ಲಾದರೂ ಪ್ರಾಬ್ಲಮ್ ಆದರೆ ಆ ಏರಿಯಾದಲ್ಲಿ ಆ ದ್ಯಾಟ್ ಈಸ್ ದ ಪ್ರಾಬ್ಲಮ್ ಆಫ್ ದೇರ್ ಸರ್ ಉಣಿಸ್ಕೊಂಡು ನಿಕಾಲು ಆಸೆ ರೈಟ್ ಸೊ ಏನು ಹೇಳಿದರು ನಾವು ಸೋಲಾರ್ ಹಾಕಿದರೆ ನಾವು ಜಾಸ್ತಿ ಡ್ರಮ್ಸ್ ಮಾಡ್ಬೋದು ಟೆಕ್ನಾಲಜಿ ಇಶ್ಯೂ ಅಲ್ಲ ಸರ್ ನಾನು ಹಣ ಕೊಡ್ಬೋದು ಆದರೆ ಒಂದೇ ಡಿಸೈನ್ ಮಾಡಿ ನಾನು ಅದು ತಗೊಂಡು ಓಡ್ಬೋದು ಅಂದರೆ ರಾತ್ರಿ ಒಂದು ಗಂಟೆ ಪೊಲೀಸ್ ಬರ್ತಾರೆ ಹಾಫ್ ಎನ್ ಅವರಲ್ಲಿ ಈ ಸೋಲರ್ ನಂಗೆ ತಗೊಂಡು ಓಡಬೇಕಾಗತ್ತೆ ರೈಟ್ ಕ್ಯಾನ್ ಯು ಇಮ್ಯಾಜಿನ್ ಸ್ಟೇಯಿಂಗ್ ಇನ್ ದಟ್ ಸ್ಟೇಟ್ ಒನ್ ಓ ಕ್ಲಾಕ್ ಪೊಲೀಸ್ ವಿಲ್ ಕಮ್ ಅದು ಪ್ಯಾಕ್ ಮಾಡಿ ಹೋಗಬೇಕು ಮಕ್ಕಳು ಕಟ್ಕೊಂಡು ಬಟ್ ದ್ಯಾಟ್ ಈಸ್ ದ ಲೈಫ್ ನಮ್ಮ ನಮ್ ಪುಯರ್ ಇದು ದ್ಯಾಟ್ ಈಸ್ ದ ಲೈಫ್ ಅದೇ ಹೇಳುದು ಕ್ರೈಮ್ ಟು ಬಿ ಪ್ಯೂಯರ್ ಸಮ್ ಟೈಮ್ಸ್ ಅಂಡ್ ಮೆನಿ ಅ ಟೈಮ್ ರೈಟ್ ಸೊ ಇಟ್ ವಾಸ್ ಅ ಡಿಸೈನ್ ಇಶ್ಯೂ ನಮ್ಮ ನಮ್ಮ ಕೊಲೀಗ್ಸ್ ಏನು ಮಾಡಿದ್ರು ಸೇಮ್ ಇಶ್ಯೂ ಮಣಿಪುರಲ್ಲಿ ಸೊ ಫ್ಲಡ್ ವಾಟರ್ಸ್ ಬರುತ್ತೆ ನಾವು ಇದು ಸೆಕೆಂಡ್ ಮೋಸ್ಟ್ ಎಕ್ಸ್ಪೆನ್ಸಿವ್ ಆಫ್ಟರ್ ದ ಹೌಸ್ ನಾನು ಓಡಬೇಕಾಗತ್ತೆ ಸೋಲರ್ ತಗೊಂಡು ನೀವು ಯಾವ ಥರ ಡಿಸೈನ್ ಮಾಡ್ತೀರಾ ಈ ಇಲ್ಲಿ ಏನು ಮಾಡಿದ್ದೇವೆ ನಾವು ಒಂದು ಕಾಟ್ ಮಾಡಿದ್ದೇವೆ ಕಾರ್ಟ್ ಮೇಲೆ ಸೋಲರ್ ಹಾಕಿ ಥರ್ಟಿ ಬ್ಯಾಟ್ರೀಸ್ ಚಾರ್ಜ್ ಆಗುತ್ತೆ ಒಬ್ಬ ಎಲ್ಲ ಥರ್ಟಿ ಟೆಂಟ್ಸಲ್ಲಿ ಹೋಗಿ ಆರು ಗಂಟೆಗೆ ಲೈಟ್ಸ್ ಕೊಡ್ತಾನೆ ಆ್ಯಂಡ್ ಅರೌಂಡ್ ಹತ್ತು ಗಂಟೆ ವಾಪಸ್ ತಗೊಳ್ತಾರೆ ಪೊಲೀಸ್ ಬಂದಾಗ ಅವರೆಲ್ಲ ಪ್ಯಾಕ್ ಮಾಡಿ ಅದೇ ಕಾರ್ಟಲ್ಲಿ ಸೋಲರ್ ಸಿಸ್ಟಮ್ ಆಸ್ ಇಫ್ ಪವರ್ ಪವರ್ ಪ್ಲಾಂಟ್ ಅವ್ರ ಒಟ್ಟಿಗೆ ಮೂವ್ ಆಗುತ್ತೆ ಎ ಡಿಸೈನ್ ಇಶ್ಯೂ ಬಟ್ ಅವರು ಒಟ್ಟಿಗೆ ಇದ್ದರೆ ಮಾತ್ರ ಈ ಡಿಸೈನ್ ಆಗ್ಬೋದು ರೈಟ್ ಸೊ ಅದೇ ಸಿಸ್ಟಮಲ್ಲಿ ನಾವು ಕೆಲವೊಮ್ಮೆ ಸೋಲಾರ್ ಶಾಲೆ ತುಂಬ ಶಾಲೆ ಶಾಲೆಯಲ್ಲಿ ಯಾಕೆ ಹಾಕ್ತೇವೆ ಸೋಲಾರ್ ಪ್ಯಾನೆಲ್ ಮನೇಲಿ ಹಾಕ್ತೇವೆ ಬ್ಯಾಟ್ರಿ ಮತ್ತು ಲೈಟ್ ಸಾರಿ ಸೋಲಾರ್ ಪ್ಯಾನೆಲ್ ನಾವು ಶಾಲೆಯಲ್ಲಿ ಹಾಕ್ತೇವೆ ಬ್ಯಾಟ್ರಿ ಮತ್ತು ಲೈಟ್ ಮನೇಲಿ ಹಾಕ್ತೇವೆ ಬ್ಯಾಟ್ರಿ ಇರುವುದು ಒಂದು ಲಂಚ್ ಇದು ಊಟದ್ದು ಲಂಚ್ ಬಾಕ್ಸಿಂದ ಕಡಿಮೆ ವೆಯ್ಟ್ ಇದು ಆ ಹುಡುಗಿ ಏನು ಮಾಡ್ತಾಳೆ ಬ್ಯಾಗಲ್ಲಿ ತರ್ತಾಳೆ ಶಾಲೆದು ಚಾರ್ಜಿಂಗ್ ಸ್ಟೇಷನಲ್ಲಿ ಹಾಕ್ತಾರೆ ಶಾಲೆ ಬರೆದಿದ್ರೆ ಮನೆ ಲೈಟ್ ಇಲ್ಲ ಅಮ್ಮ ಏನು ಹೇಳ್ತಾರೆ ಬಾತು ನಾವು ಓದೋ ಬೇಡ ನಂಗೆ ಲೈಟ್ ಬೇಕು ಮನೇಲೆ ನೀವು ಹೋಗಪ್ಪ ಶಾಲೆಗೆ ರೈಟ್ ಎರಡು ಕ ಇದಾಗುತ್ತೆ ನಾವು ಎಲ್ಲಿಂದ ಇದು ಇದು ಮಾಡಿದ್ದೇವೆ ಆ ಮಿಡ್ ಡೇ ಮೀಲ್ ಸ್ಕೀಮ್ ಆಪೋಸಿಟ್ ಮಾಡಿದ್ದೇವೆ ಅಷ್ಟೇ ಸೊ ಸೋಲಾರ್ ಪ್ಯಾನಲನ್ನು ಶಾಲೆ ಎಜುಕೇಷನ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಟ್ರೀಟ್ ಮಾಡಿದ್ದೇವೆ ಅಷ್ಟೇ ಎ ಪ್ಲಸ್ ಬಿ ಪ್ಲಸ್ ಸಿ ಅಂದರೆ ಎ ಪ್ಲಸ್ ಬಿ ಪ್ಲಸ್ ಸಿ ಅಂದರೆ ಎ ಕೋಲ್ಫೈರ್ಡ್ ಪ್ಲಾಂಟ್ ಬಿ ಇರೋದು ಟ್ರಾನ್ಸ್ಮಿಷನ್ ಲೈನ್ ಸಿ ಇರುವುದು ನಮ್ಮ ನಿಮ್ಮ ಮನೆ ಯುಟಿಲೈಸೇಷನ್ ಎ ಇಲ್ಲಿ ಇರೋದು ಸ್ಕೂಲ್ ಬಿ ಇರುವುದು ಮಗು ಸಿ ಇರುವುದು ನಿಮ್ಮ ಮನೆ ಎ ಪ್ಲಸ್ ಬಿ ಕುಡ್ ಬಿ ಅನ್ ಆಂಟ್ರಪ್ರನೋರ್ ಯಾರಿಗಲ್ಲ ಲೈಟ್ಸ್ ಈಗ ನಮ್ಗೆ ಬೆಸ್ಟ್ ಫೈನಾನ್ಷಿಯಲ್ ಲೆಸನ್ ಒಬ್ಬ ಒಬ್ಬಳು ಹೇಳಿದ್ಲು ಇಲ್ಲಿ ಸ್ಟ್ರೀಟ್ ವೆಂಡರ್ ಸರ್ ಮುನ್ನೂರು ರೂಪಾಯಿ ಕೊಡೋಕೆ ಆಗೋದಿಲ್ಲ ಇದು ಪರ್ ಮಂತ್ ತುಂಬ ಎಕ್ಸ್ಪೆನ್ಸಿವ್ ಆಗ ಬೇಕಾದ್ರೆ ಹತ್ತು ರೂಪಾಯಿ ಪರ್ ಡೇ ಕೊಡ್ತೇನೆ ರೈಟ್ ಬಟ್ ನಮ್ಮ ಥಿಂಕಿಂಗ್ ಪ್ರೊಸೆಸ್ ಏನಿದೆ ಪರ್ ಮಂತ್ ತ್ರೀ ಹಂಡ್ರೆಡ್ ಆಗೋದೆಲ್ಲ ಸಬ್ಸಿಡಿ ಕೊಟ್ಬೇಡಿ ಕ್ರಿಯೇಟೆಡ್ ಅ ಗುಡ್ ಯು ಕ್ಯಾನ್ ಸೊಲ್ಯೂಷನ್ ಮಾಡ್ಬೋದು ಡೈಲಿ ಕಲೆಕ್ಷನ್ಸ್ ಮಾಡಿ ರೈಟ್ ಏನು ನಾನು ಹೇಳ್ತಾ ಇರೋದಂದರೆ ಒಂದು ಪಝಲ್ ಎಲ್ಲ ಪ್ರಾಬ್ಲಮನ್ನು ಒಂದು ಪಝಲ್ ಆಗಿ ನೋಡಿ ಯಾವ ಪಜಲ್ ಮಿಸ್ಸಿಂಗ್ ಇದೆ ಅದು ನೀವು ಎಲ್ಲ ಪಝಲನ್ನು ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಇರ್ಬೋದು ಸೋಷಿಯಲ್ ಪ್ರಾಬ್ಲಮ್ ಇರ್ಬೋದು ಮಾರ್ಕೆಟಿಂಗ್ ಪ್ರಾಬ್ಲಮ್ ಇರ್ಬೋದು ಫೈನಾನ್ಷಿಯಲ್ ಪ್ರಾಬ್ಲಮ್ ಇರ್ಬೋದು ಅದನ್ನು ಯಾವ ಪೀಸ್ ಮಿಸ್ಸಿಂಗ್ ಇದೆ ಆ ಪೀಸಿದೆ ಐದು ಸೊಲ್ಯೂಷನ್ ತೊಕೊಂಡು ಸಿ ಈಗ ಸೋರಿ ನಾಟಕದಲ್ಲಿ ಐದು ಆರು ವಿಭಾಗ ಇರುತ್ತೆ ಐದಾರು ವಿಭಾಗದಲ್ಲಿ ಏಟ್ ನೈನ್ ರೋಲ್ಸ್ ಇರುತ್ತೆ ದಟ್ ಮೀನ್ಸ್ ದರ್ ಆರ್ ಫಾರ್ಟಿ ಫೈವ್ ಪ್ರಾಸೆಸಸ್ ಇದೆ ಎವ್ರಿ ನಾಟಕದಲ್ಲಿ ಟ್ವೆಂಟಿ ಸೆಕೆಂಡ್ ಪ್ರೊಸೆಸ್ ಬೇರೆ ನಾಟಕಲ್ಲೂ ಯೂಸ್ ಮಾಡ್ಬೋದು ಟ್ವೆಂಟಿ ಫಸ್ಟ್ ಪ್ರಾಸೆಸ್ ನಾವು ಬೇರೆ ನಾಟಕದಲ್ಲಿ ಯೂಸ್ ಮಾಡ್ಬೋದು ನಾನೊಬ್ಬ ಇಲ್ಲಿ ನೈಜೀರಿಯನ್ ಬಂದಿದ್ದೇನೆ ನಾನು ಐ ವಿಲ್ ಟೇಕ್ ಟ್ವೆಂಟಿ ಪರ್ಸೆಂಟ್ ಆಫ್ ದ ಪ್ರೊಸೆಸ್ ಎಲ್ಲ ಪ್ರೊಸೆಸ್ ತಗೊಂಡು ಹೋಗೋದಿಲ್ಲ ಅದಕ್ಕೋಸ್ಕರ ನಾವು ಏನು ಹೇಳೋದಂದರೆ ಎಲ್ಲ ಸೊಲ್ಯೂಷನ್ಸ್ ಹೋಲಿಸ್ಟಿಕ್ಲಿ ನೋಡಬೇಡಿ ಎಲ್ಲ ಸೊಲ್ಯೂಷನ್ಸ್ ಪಾರ್ಟ್ ಬೈ ಪಾರ್ಟ್ ಈ ಸೊಲ್ಯೂಷನ್ ಆಯ್ತಪ್ಪ ನಾವು ಈ ಸ್ಕೂಲ್ ಪ್ರೋಗ್ರಾಮನ್ನು ನಾವು ಕರ್ನಾಟಕದಲ್ಲಿ ಮಾಡಿದ್ದೇವೆ ಈ ಫೈನಾನ್ಷಿಯಲ್ ಮಾಡಲ್ ಆ ಸ್ಟ್ರೀಟ್ ವೆಂಡರ್ಸ್ ಇದು ಫೈನಾನ್ಷಿಯಲ್ ಮಾಡಲ್ ಇದೆ ಅಲ್ಲ ಅದರದ್ದು ಫೈನಾನ್ಷಿಯಲ್ ಮಾಡಲ್ ಮತ್ತು ಈ ಶಾಲೆಯಲ್ಲಿ ಹಾಕಿದ್ದು ಸೋಲಾರ್ ಪ್ಯಾನಲ್ ಅದನ್ನು ಎರಡು ಕಾಂಬಿನೇಷನ್ ಮಾಡಿ ನಾವು ಮಣಿಪುರಲ್ಲಿ ಮಾಡ್ಬೋದಾ ಅಂತ ಜಸ್ಟ್ ಪ್ಲೇಯರಿಂಗ್ ಆ ಪಝಲನ್ನು ಯಾವ ಥರ ನೀವು ಅದು ನಾವು ಎಜುಕೇಷನ್ ಸಿಸ್ಟಮಲ್ಲಿ ಆ ಥಾಟ್ ಪ್ರೊಸೆಸ್ ತರಬೇಕಾಗತ್ತೆ ದಟ್ ವಿ ಆರ್ ಆಲ್ ಸೊಲ್ಯೂಷನ್ ನಥಿಂಗ್ ಇಸ್ ಅ ಪ್ರಾಬ್ಲಮ್ ಆ್ಯಂಡ್ ವಿ ಆರ್ ನಾಟ್ ಆ್ಯಂಡ್ ಅಸ್ ಸೆಲೆಬ್ರೇಟ್ ನಮ್ಮ ಕಂಟ್ರಿಯಲ್ಲಿ ವಿ ನೀಡ್ ಟು ಸೆಲೆಬ್ರೇಟ್ ಫೇಲಿಯೋರ್ಸ್ ಸೆಲೆಬ್ರೇಟ್ ಫೇಲ್ಯೂರ್ಸ್ ಫೇಲ್ ಆದರೆ ಫೇಲ್ ಆಯ್ತಪ್ಪ ವಾಟ್ ಹ್ಯಾವ್ ಯು ಲರ್ನ್ಡ್ ಬಟ್ ಪ್ರಾಬ್ಲಮ್ ಅಂದರೆ ನಾವು ಫೇಲ್ಯೂರ್ಸನ್ನು ವಿ ನೆಗೆಟೆಡ್ ರೈಟ್ ಫೇಲ್ಯೂರ್ಸ್ ಇಸ್ ದ ಓನ್ಲಿ ವೇ ಟು ಸಕ್ಸೀಡ್ ನೈಂಟಿ ನೈನ್ ಪರ್ಸೆಂಟ್ ಆಫ್ ದ ಟೈಮ್ ಸರ್ ನಾವು ಇಪ್ಪತ್ತೈದು ವರ್ಷದಲ್ಲಿ ನಾವು ಫೇಲ್ ಆಗಿದ್ದೇವೆ ಅನ್ಫಾರ್ಚುನೇಟ್ಲಿ ವೆಲ್ ವೆಬ್ಬಲ್ಲಿ ಬರುವಾಗ ಓನ್ಲಿ ದಟ್ ಒನ್ ಪರ್ಸೆಂಟ್ ಆಫ್ ದ ಸಕ್ಸೆಸ್ ಸೊ ರೊಮ್ಯಾಂಟಿಸಿಸಮ್ ಜಾಸ್ತಿ ಆಗಿದೆ ಸೆಲ್ಕೋ ರೊಮ್ಯಾಂಟಿಕ್ ಇದು ಅದು ನಾವು ಮಾಡುವ ಇದು ಮಾಡ್ಬೋದು ಅಂತ ಬಟ್ ಹಾರ್ಡ್ ದಟ್ ಫೇಲ್ಯೂರ್ಸ್ ನಾವು ಏನು ಹೇಳ್ತೇವೆ ಫೇಲ್ಯೂರ್ಸ್ ಆರ್ ರಿಪ್ಲಿಕೇಬಲ್ ನಾಟ್ ಸಕ್ಸಸ್ಸಸ್ ಸಕ್ಸಸ್ ಅಷ್ಟು ಈಸಿಲಿ ರಿಪ್ಲಿಕೇಟ್ ಆಗೋದಿಲ್ಲ ಆ್ಯಸ್ ಲಾಂಗ್ ಆಸ್ ಫೇಲ್ಯೂರ್ಸ್ ಸೊ ಯಂಗ್ಸ್ಟರ್ಸಿಗೆ ನಾವು ಏನು ಹೇಳ್ತೇವೆ ಇನ್ಕ್ಯುಬೇಷನ್ ಪ್ರೊಸೆಸಲ್ಲಿ ಡೋಂಟ್ ಫಾಲೋ ಅಸ್ ಓನ್ಲಿ ಡೋಂಟ್ ಫಾಲೋ ಅವರ್ ಫೇಲ್ಯೂರ್ಸ್ ಯು ಹ್ಯಾವ್ ಯುವರ್ ಓನ್ ನಿಮ್ಮದೇ ಪಾತ್ ಇದೆ ನಿಮ್ಮದೇ ಪಾತ್ ಇದೆ ನಿಮ್ಮದೇ ಯುನೀಕ್ನೆಸ್ ಇದೆ ನೀವು ಮಾಡಿ ಮಣಿಪುರಿಂದ ಜನ ಬರ್ತಾರೆ ಕರ್ನಾಟಕದಲ್ಲಿ ಫೈನಾನ್ಷಿಯಲ್ ಸಿಚುವೇಶನ್ ಇಸ್ ಮಚ್ ಬೆಟರ್ ದೆನ್ ಮಣಿಪುರ್ ನಿಮ್ಮದೇ ಸೊಲ್ಯೂಷನ್ ಇದೆ ಜಸ್ಟ್ ಆ ಕಾನ್ಫಿಡೆನ್ಸ್ ಲೆವೆಲ್ ಕೊಟ್ಟರೆ ದಿಸ್ ಹೋಲ್ ಕಂಟ್ರಿ ದ ವರ್ಲ್ಡ್ ಬಿಕಾಸ್ ಲಾಸ್ಟಲ್ಲಿ ಇದೆ ರಿಸೋರ್ಸ್ ಕೆ ವಿ ಸುಬ್ಬಣ್ಣ ಅವರದು ವಾಪಸ್ ಬ್ಯಾಕ್ ಟು ರಿಸೋರ್ಸ್ ಆ್ಯಂಡ್ ಕನ್ಸಂಪ್ಷನ್ ಅಂದರೆ ನಾವು ಒಂದು ಕಡೆ ಸಸ್ಟೈನೆಬಿಲಿಟಿಯನ್ನು ಎಷ್ಟು ಸೋಲಾರ್ ಹಾಕ್ತೇವೆ ಜಸ್ಟ್ ಬಿಕಾಸ್ ನಾವು ಸೋಲಾರ್ ಹಾಕಿದ್ದೇವೆ ಸಪೋಸ್ ಐ ಪುಟ್ ಎಲ್ಲ ಕಡೆ ಸೋಲಾರ್ ಇಲ್ಲಿ ಈ ರೂಫಲ್ಲಿ ನಾಳೆ ಸರ್ ಬಂದು ಹೇಳ್ತಾರೆ ನಾನು ಐದು ಏರ್ ಕಂಡೀಷನರ್ ಎಲ್ಲ ಸೋಲರ್ ಅಲ್ವಾ ಜಸ್ಟ್ ಬಿಕಾಸ್ ನೀವು ಸೋಲಾರ್ ಹಾಕಿದ್ರೆ ನೀವು ಐದು ಏರ್ ಕಂಡೀಷನರ್ ಹಾಕ್ತೀರಾ ದಟ್ ಈಸ್ ಹಾರ್ಮ್ಫುಲ್ ಟು ದ ನೇಚರ್ ಅ ಸಸ್ಟೈನೇಬಲ್ ಕನ್ಸಂಪ್ಷನ್ ಅಂದರೆ ಎವ್ರಿ ಇಂಡಿಯನ್ ಟುಡೇ ಎವ್ರಿ ಇಂಡಿಯನ್ ಇಫ್ ಇ ಸ್ಟಾರ್ಟ್ಸ್ ಅಂದರೆ ಲೈಕ್ ಎನ್ ಅಮೇರಿಕನ್ ಆವ್ರೇಜ್ ಅಮೇರಿಕನ್ ಒಟ್ಟೆ ಲೈಫ್ ಸ್ಟೈಲ್ ಹೋದರೆ ನಮಗೆ ಒಂಬತ್ತು ಅರ್ತ್ ಬೇಕು ನೈನ್ ಅರ್ತ್ಸ್ ಬಟ್ ವಿ ಆಲ್ ನೋ ವಿ ಹ್ಯಾವ್ ಓನ್ಲಿ ಒನ್ ಅರ್ತ್ ಸೊ ರ್ಯಾದರ್ ದೆನ್ ಕಾಪಿಯಿಂಗ್ ಅವ್ರ ಹತ್ರ ಏನಿದೆ ನಾವು ಅದೇ ಟೈಪ್ ಇದ್ ಸಾಫ್ಟ್ವೇರ್ ಬಿಲ್ಡಿಂಗ್ ಮಾಡುವ ನಾ ಬ್ಯಾಂಗ್ಳೋರಲ್ಲಿ ಎಲ್ಲ ಗ್ಲಾಸ್ ಹಾಕಿ ಬಟ್ ಐ ಹ್ಯಾವ್ ಎನ್ವೈರ್ಮೆಂಟ್ ಫ್ರೆಂಡ್ಲಿ ಏರ್ ಕಂಡೀಷನರ್ಸ್ ಯು ಸ್ಪಾಯ್ಲಿಂಗ್ ದ್ಯಾಟ್ ನಮ್ಮದೇ ಆರ್ಕಿಟೆಕ್ಚರ್ ಇದೆ ದೇಶದಲ್ಲಿ ನಮ್ಮದೇ ಥಾಟ್ ಪ್ರೊಸೆಸ್ ಇದೆ ಎಲ್ಲ ಸಾಫ್ಟ್ವೇರ್ ಇಂಡಸ್ಟ್ರಿ ಕೂಡ ಪ್ರೂವನ್ ಅದೇ ಥಾಟ್ ಪ್ರೊಸೆಸ್ ಅದನ್ನು ನಾವು ಪ್ರಿಸರ್ವ್ ಮಾಡುವ ಅದನ್ನು ಅದರ ಮೇಲೆ ನಾವು ಸಂಶೋಧನೆ ಮಾಡುವ ಇನ್ನೋವೇಷನ್ ಮಾಡುವ ಆ್ಯಂಡ್ ಟೇಕ್ ಇಟ್ ಟು ಅದರ್ ನೇಷನ್ಸ್ ಯು ಎಸ್ ಮಿಶಿಗನ್ನಲ್ಲಿ ಗ್ಲಾಸ್ ಬೇಕಾಗತ್ತೆ ಬಿಕಾಸ್ ಹೀಟ್ ಟ್ರ್ಯಾಪ್ ಆದರೆ ಮಾತ್ರ ಹೀಟ್ ಹೀಟಿಂಗ್ ಬಿಲ್ ಕಡಿಮೆ ಆಗುತ್ತೆ ಬ್ಯಾಂಗ್ಳೂರ್ ಮತ್ತು ಡೆಲ್ಲಿ ಮಾಡಿದರೆ ನಮ್ಮದು ಆ್ಯಕ್ಚುಲಿ ಏರ್ ಕಂಡೀಷ್ನರ್ ಬಿಲ್ ಜಾಸ್ತಿ ಆಗುತ್ತೆ ಸೊ ಏನಾಗುತ್ತೆ ಯು ಲಿವ್ ಇನ್ ಫೈವ್ ಸ್ಟಾರ್ ಏರ್ ಕಂಡೀಷ್ನರ್ ಹೋಟೆಲ್ಸ್ ಫಾರ್ಟಿ ಫೈವ್ ಡಿಗ್ರೀಸ್ ಇರುವಾಗ ನಿಮಗೆ ಬಿಸಿನೀರ್ಗೆ ಒಳಗೆ ಬೇಕು ಬಿಕಾಸ್ ನಿಮ್ಮ ಟೆಂಪ್ರೇಚರ್ ಇನ್ಸೈಡ್ ಇಸ್ ಟ್ವೆಂಟಿ ಡಿಗ್ರೀಸ್ ಎರಡು ಕಡೆಯಿಂದ ವೇಸ್ಟ್ ಮಾಡಿದ್ದಾರೆ ಏರ್ ಕಂಡೀಷನರ್ಸ್ ವೇಸ್ಟ್ ಮಾಡಿದರೆ ಬಟ್ ಬಿಸಿನೀರು ಬೇಕು ಒಳಗೆ ವೆನ್ ಫಾರ್ಟಿ ಫೈವ್ ಡಿಗ್ರೀಸ್ ಇದೆ ಹೊರಗೆ ಟೆಂಪರೇಚರ್ ರೈಟ್ ಸೊ ಐ ಥಿಂಕ್ ಈ ಕನ್ಸಂಪ್ಷನ್ ಪ್ಯಾಟರ್ನ್ಸ್ ಥಾಟ್ ಪ್ರಾಸೆಸ್ ವಿಲ್ ಕಮ್ ಫ್ರಮ್ ಯಂಗ್ಸ್ಟರ್ಸ್ ರೀಡಿಫೈನಿಂಗ್ ಅಂದರೆ ಯಾವ ಥರ ನೆಕ್ಸ್ಟ್ ಜನರೇಷನ್ ನೆಕ್ಸ್ಟ್ ಫಿಫ್ಟೀನ್ ಟ್ವೆಂಟಿ ಜನರೇಷನ್ ಆಫ್ ಯೂತ್ ನಾನು ಇಂಡಿಯನ್ ಯೂತ್ ಅಂತ ಹೇಳ್ತಾ ಇಲ್ಲ ಐ ಆಮ್ ಟಾಕಿಂಗ್ ಆಫ್ ಇಂಡಿಯನ್ ಯೂತ್ ಕ್ಯಾನ್ ಬಿ ಅನ್ ಇನ್ಸ್ಪಿರೇಷನ್ ಫಾರ್ ಆಫ್ರಿಕನ್ South American, American, Canadian, everybody else. Because num country, the chances of the type of problems and type of solutions is thousand times that you can do. But not, I'm not nationalistic, patriotic, the jai It is that opportunity we have. So I want to end with questions or whatever. Thank you so much, illy and you chance uh because i followed Sir for so many years. A thought process. Um said, uh, Nina Samit case study no didre, because that is not the thought process of it is not about romanticizing, it is about assimilation of if thought process of local and everything local. And our process and uh, Nurjana can itself do it in 500 institutes in next 10 years. Now everybody, only one name, is five institutions, and now change Madhubo the next 10 years. only, we will change this country. Jasti jana bada, a challenge just jana bada. One when we stop complaining. Thank you very much for this effort.